ನಿಮ್ಮ ಎನ್ಡಿಎ ಅಭ್ಯರ್ಥಿ ಕುಮಾರಸ್ವಾಮಿ ಅವರು ಗೆಲ್ತಾರ? 100% ಗೆದ್ದೇ ಗೆಲ್ತಾರೆ ಅಂತ ನನ್ನ ವಿಶ್ವಾಸ. ಮಂಡ್ಯಗೆ ಕುಮಾರಸ್ವಾಮಿ ಅವರ ಪರವಾಗಿ ಪ್ರಚಾರಕ್ಕೆ ಬಂದಿಲ್ಲ ಅನ್ನೋ ಒಂದಷ್ಟು ಮಾತುಕತೆಗಳು, ಚರ್ಚೆಗಳು. ಮೈಸೂರಿಗೆ ಹೋದವಳು ಮಂಡ್ಯಕ್ಕೆ ಬರೋಕೆ, ಐ ವುಡ್ ಪ್ರಿಫರ್ ಟು ಕಮ್ ಟು ಮಂಡ್ಯ ಅಲ್ವಾ, ನನ್ನ ಕ್ಷೇತ್ರ ಅದು. ನೀವು ಸ್ಪರ್ಧೆ ಮಾಡಿದ ಮಂಡ್ಯ ಚುನಾವಣೆ ಬಗ್ಗೆ ತಾವೇನು ಹೇಳ್ತೀರಿ? ಸಿ, ನಾನು ಮಂಡ್ಯನ ನೋಡೋದು ಬರೀ ಒಂದು ರಾಜಕೀಯವಾದ ಒಂದು ಸಂಬಂಧ ಅಂತ ನಾನು ನೋಡಲ್ಲ. ನಮ್ಮ ಬಾಂಧವ್ಯನೇ ಬೇರೆ. ಮಿಸ್ ಮಾಡ್ಕೊಂಡೆ ಎಲೆಕ್ಷನ್ ಅಂತ ಅನ್ಸ್ತಾ ಏನಾದ್ರು? ಬಿಜೆಪಿ ಸರ್ಕಾರ ಮತ್ತೆ ಬರಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಐ ಜಸ್ಟ್ ಈ ಒಂದು ಎಲೆಕ್ಷನ್ ಇಂದ ದೂರ ಉಳ್ಕೊಂಡಿದ್ದೀನಿ ಅಷ್ಟೇ. ಸೊ 14 ಕ್ಷೇತ್ರಗಳ ವಾತಾವರಣ ಲೆಕ್ಕಾಚಾರ ಹೇಗಿದೆ, ಏನನ್ಸುತ್ತೆ ನಿಮಗೆ ಈ ಫಲಿತಾಂಶ? ಸ್ಟೇಟ್ ಅಲ್ಲಿ ಏನೇ ಇರಲಿ, ಸೆಂಟರ್ ಅಲ್ಲಿ ಮೋದಿ ಬೇಕು ಅನ್ನೋ ಅಂತ ಒಂದು ಟಾರ್ಗೆಟ್ ಅಂತೂ ಇದೆ. ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗಿದೆ ನರೇಂದ್ರ ಮೋದಿ ಅವರದು ಮಂಡ್ಯದಲ್ಲಿ ಅಂತ ತಮ್ಗೆ ಅನ್ಸುತ್ತೆ? ಒಂದು ರೀತಿ ಸೆಕ್ಯೂರ್ ಅಂತೀವಲ್ಲ, ಸುರಕ್ಷತೆಯ ವಿಚಾರಕ್ಕೆ ಅಂತ ಬಂದಾಗ ಖಂಡಿತ ದೇ ವಿಲ್ ಪ್ರಿಫರ್ ಮೋದಿ. ಎನ್ಡಿಎ ಅಭ್ಯರ್ಥಿ ಕುಮಾರಸ್ವಾಮಿ ಅವರೇ ಆಗ್ಬೇಕು ಅನ್ನೋದೇನ ರೀತಿ ನಿಮ್ದು? ಅಷ್ಟು ಡೀಪ್ ಆಗಿ ಪಕ್ಷದಲ್ಲಿ ಏನು ಡಿಸ್ಕಷನ್ಸ್ ಆಗಿದೋ ನನ್ನ ಇನ್ವಾಲ್ವ್ಮೆಂಟ್ ಇದ್ದಿಲ್ಲ. ಯಾವ ಕಾರಣಕ್ಕೆ ಮಂಡ್ಯ ಜನ ಎನ್ಡಿಎ ಅಭ್ಯರ್ಥಿ ಕುಮಾರಸ್ವಾಮಿ ಅವರಿಗೆ ವೋಟ್ ಹಾಕಿರ್ತಾರೆ ಅನ್ಸುತ್ತೆ ನಿಮಗೆ? ಅಫ್ಕೋರ್ಸ್, ಜೆ ಡಿ ಎಸ್ಗೆ ಅವ್ರದೇ ಆದಂಥ ಒಂದು ಬಲ ಇದೆ, ಅದು ಫಸ್ಟ್ ಫ್ಯಾಕ್ಟರ್, ಅವ್ರು ಹಾಕಿ ಹಾಕ್ತಾರೆ. ಅಹಿಂದ ನಾಯಕ ಸಿದ್ದರಾಮಯ್ಯನವರು ದಲಿತರ ಹಣದಲ್ಲಿ ಎಸ್ಟಿಗಳ ಹಣಗಳನ್ನ ಬಳಸ್ಕೊಂಡಿದ್ದಾರೆ ಇದಕ್ಕೆ. ಹೌದು. ಬಟ್ ಅದಿಲ್ಲ ಇಲ್ಲ ಅಂತ ಹೇಳ್ತಾರೆ. ಹೆಂಗ್ ಹೇಳ್ತಾರೆ? ಈ ಗ್ಯಾರಂಟಿಯಿಂದನೇ ಗ್ಯಾರಂಟಿ ಆಗಿ ದಿವಾಳಿ ಆಗಿದೆ. ಹಾಗಾದ್ರೆ ಈ ಗ್ಯಾರಂಟಿಗಳಿಂದ ಖಂಡಿತ ಸರ್ಕಾರದ ಖಜಾನೆಗಳು ಖಾಲಿ ಆಗ್ತದೆ. ನಾವು ಕಟ್ಟುವಂತ ತೆರಿಗೆಯಲ್ಲಿ ನಮ್ಮ ತೆರಿಗೆ ನಮ್ಮ ಹಕ್ಕು ನಮಗೆ ಕೊಡ್ತಿಲ್ಲ ಅಂತಾರೆ. ಇಟ್ಸ್ ಸತ್ಯಕ್ಕೆ ತುಂಬಾ ದೂರವಾದ ಮಾತು ಅಂತಾರೆ. ರಿಯಾಲಿಟಿಗೆ ಇದಕ್ಕೆ ಸಂಬಂಧನೇ ಇಲ್ಲ. ಮೋದಿ ಅಲೆ ಕಡಿಮೆ ಆಗಿದೆ ಅಂತ. ಹೌದಾ, ಕಡಿಮೆ ಆಗಿದೆ? ಅಲೆ ಅಂತ ತಗೋಬಾರದು. ಒಂದು ಅಲೆ ಅಂತ ಬಂದ ಮೇಲೆ ಇಟ್ ಬಿಕಮ್ ಸ್ಟಡಿ. ಇನ್ಯಾವುದೋ ಅಲೆ ಬಂದ್ರೂ ಇವ್ರನ್ನ ಅಳ್ಳಾಡ್ಸೋಕ್ಕಾಗಲ್ಲ. ಅವರು 2 ಲಕ್ಷ ಅಂತರದಲ್ಲಿ ಗೆಲ್ತೀನಿ ಅಂತ ಡಿ ಕೆ ಸುರೇಶ್ ಅವರು. 1000 ವೋಟ್ಸ್ ಅಲ್ಲಿ ಗೆದ್ರು ಗೆಲುವೇನೆ. 50 ವೋಟ್ಸ್ ಡಾಕ್ಟರ್ ಮಂಜುನಾಥ್ ಬೆಂಗಳೂರು ಗ್ರಾಮಾಂತರ ಗೆಲ್ತಾರೆ. ಗೆಲ್ತಾರೆ. ನರೇಂದ್ರ ಮೋದಿ ಅವರಿಗೆ, ಬಿಜೆಪಿಗೆ, ಎನ್ಡಿಎಗೆ ಯಾವ ಕಾರಣಕ್ಕೆ ಕರ್ನಾಟಕದ ಜನ ವೋಟ್ ಹಾಕ್ಬೇಕು, ದೇಶ ಜನ ವೋಟ್ ಹಾಕ್ಬೇಕು? ಜನಕ್ಕೆ ಒಳ್ಳೇದು ಮಾಡಬೇಕು, ಆದರೆ ಏನು ಮಾಡೋಕ್ಕಾಗತ್ತೆ ಅದನ್ನು ಮಾತ್ರ ನಾವು ಹೇಳಬೇಕೇ ಹೊರತು ಎಲೆಕ್ಷನ್ ಅಲ್ಲೂ ನಾವು ಸುಳ್ಳು ಹೇಳಬಾರ್ದು ಅನ್ನೋಂಥ ಒಂದು ಆ್ಯಟಿಟ್ಯೂಡ್ ಅವ್ರದ್ದು. ಭಾಳ ಚೆನ್ನಾಗಿ ಕುತೂಹಲ. ಸುಮಲತಾ ಅವರು ರಾಜಕಾರಣದ ಮುಂದೇನು ಮಾಡ್ತಾರೆ ಅಂತ. ಎರಡ್ 2024 ಲೋಕಸಭಾ ಚುನಾವಣೆ 14 ಕ್ಷೇತ್ರಗಳ ಮೊದಲ ಹಂತದ ಕರ್ನಾಟಕದ ಮತದಾನ ಮುಗಿತು. ಇನ್ನು 14 ಕ್ಷೇತ್ರಗಳ ಮತದಾನ ಬಾಕಿ ಇದೆ. ಮಂಡ್ಯ ರಾಜಕಾರಣ ಇಂಡಿಯಾದಲ್ಲಿ ಚರ್ಚೆ ಆಗಿದ್ದು ಕಳೆದ ಬಾರಿ 2019 ಚುನಾವಣೆ. 24 ಕೂಡ ಸುಮಲತಾ ಅವರು ಸಂಸದೆಯಾಗಿ ಮತ್ತೆ ಆಯ್ಕೆ ಆಗ್ತಾರೆ, ಚುನಾವಣೆ ಮಾಡ್ತಾರೆ ಅನ್ನೋ ಲೆಕ್ಕಾಚಾರಗಳಿತ್ತು. ಇಲ್ಲ, ಕೆಲವೊಂದು ಕಾರಣಗಳಿಂದಾಗಿ ನರೇಂದ್ರ ಮೋದಿಯವರನ್ನು ಮತ್ತೆ ಪ್ರಧಾನಿ ಮಾಡಬೇಕು ಅನ್ನೋ ಲೆಕ್ಕಾಚಾರ. ಇದೆಲ್ಲದಕ್ಕಾಗಿ JDS ಜೊತೆ BJP ಮೈತ್ರಿ ಆಯಿತು. ಆ ಮೈತ್ರಿ ಕೂಟದ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿ ಮತದಾನ ಮುಕ್ತಾಯ ಆಗಿದೆ ಮಂಡ್ಯದಲ್ಲಿ. ಸುಮಲತಾ ಅವರಿಗೆ ನಾಡು ಮಂಡ್ಯಗಷ್ಟೇ ಸೀಮಿತ ಅಲ್ಲ, ಮಂಡ್ಯ ಕರ್ನಾಟಕ, ಕರ್ನಾಟಕ ಮೀರಿ ದೇಶದ ಬೇರೆ ಬೇರೆ ಭಾಗದಲ್ಲೂ ಅವ್ರದೇ ರಾಜಕೀಯವಾಗಿ BJP ಪಕ್ಷದಲ್ಲಿ ಒಂದು ಡಿಮ್ಯಾಂಡ್ ಈಗ ಕರ್ನಾಟಕದಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ನನ್ನ ಜೊತೆ ಸುಮಲತಾ ಮೇಡಮ್ ಇದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ಕಳೆದ ಬಾರಿ ಚುನಾವಣೆ 5 years back ಮಂಡ್ಯ ಸ್ವಾಭಿಮಾನಿ ಸಂಸದೆಯಾಗಿ ಆಯ್ಕೆ ಆಗಿದ್ರಿ. ಈ ಚುನಾವಣೆಯನ್ನು ನರೇಂದ್ರ ಮೋದಿಯವರಿಗಾಗಿ ಮತ್ತೆ ಪ್ರಧಾನಿ ಆಗಬೇಕು 3ನೇ ಬಾರಿ ಅವರನ್ನು ಕಾರಣಕ್ಕೆ ಕೆಲವೊಂದು ವಿಷಯದಲ್ಲಿ ನೀವು ಕಾಂಪ್ರಮೈಸ್ ಆದ್ರಿ. ಸಿಂಗಲ್ ಐ ಮಂಡ್ಯ ಸ್ಪರ್ಧೆ ಮಾಡಲಿಲ್ಲ, NDA ಅಭ್ಯರ್ಥಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ದಾರೆ, ಮತದಾನ ಮುಗಿದಿದೆ ಮಂಡ್ಯದಲ್ಲಿ. ಈಗ ಕರ್ನಾಟಕದ ಬೇರೆ ಬೇರೆ ಭಾಗದಲ್ಲಿ ಓಡಾಡ್ತಿದ್ದೀರಿ. ಮಂಡ್ಯ ಚುನಾವಣೆ ಬಗ್ಗೆ, ನೀವು ಸ್ಪರ್ಧೆ ಮಾಡಿದ ಮಂಡ್ಯ ಚುನಾವಣೆ ಬಗ್ಗೆ ತಾವೇನು ಹೇಳ್ತೀರಿ? ಸಿ, ಮಂಡ್ಯ ಚುನಾವಣೆ ಬಗ್ಗೆ ಹೇಳಬೇಕು ಅಂದರೆ ಯಾವತ್ತೂ ಒಂಥರ ಅದು ಬೇರೆ ಥರ ನಡೆಯಲ್ಲ. ಅಂದರೆ ನೀವು ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಡೆಯುವಂಥ ಎಲೆಕ್ಷನ್ನ ಇಟ್ಟು ಕಂಪೇರ್ ಮಾಡಿದ್ರೆ ಮಂಡ್ಯದೇ ಬೇರೆ. ಆಲ್ವೇಸ್ ಸೆಂಟ್ರ್ ಆಫ್ ಅಟೆನ್ಷನಲ್ಲಿ ಇರುತ್ತೆ. ಅಲ್ಲಿ ಐ ಥಿಂಕ್ ಜನನೂ ತುಂಬಾ ಒಂದು ಪೊಲಿಟಿಕಲಿ ತುಂಬ ಒಂದು ಅಪ್ಡೇಟೆಡ್ ಆಗಿರ್ತಾರೆ, ಅವೇರ್ ಆಗಿರ್ತಾರೆ. ಪ್ರತಿಯೊಬ್ಬರಿಗೂ ಒಂದು ಒಪಿನಿಯನ್ ಇದ್ದೇ ಇರುತ್ತೆ. ಅಲ್ಲಿ ಯಾರು ನ್ಯೂಟ್ರಲ್ ಆಗಿ ಇರೋಕ್ಕೆ ಸಾಧ್ಯನೇ ಇಲ್ಲ. ನನಗೆ ಸಿ, ನಾನು ಮಂಡ್ಯನ ನೋಡೋದು ಬರೀ ಒಂದು ರಾಜಕೀಯವಾದ ಒಂದು ಸಂಬಂಧ ಅಂತ ನಾನು ನೋಡಲ್ಲ. ನಮ್ಮ ಬಾಂಧವ್ಯನೇ ಬೇರೆ. ನನಗೆ ಮೋರ್ ಎಮೋಷ್ನಲ್ ಕನೆಕ್ಟ್. ಅದು ಇವತ್ತಿಂದ ಅಲ್ಲ, ಅಂಬರೀಷ್ ಅವರ ಕಾಲದಿಂದಲೂ ನಾವು ಆ ರೀತಿ ನಡ್ಕೊಂಡು ಬಂದಿರೋವಂಥ ಒಂದು ಎಮೋಷ್ನಲ್ ಕನೆಕ್ಷನ್ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಕಳೆದ ಬಾರಿ ನಾನು ಸ್ಪರ್ಧೆ ಮಾಡಿದಾಗ್ಲೂ ನಾನು
ಹೆಚ್ಚಾಗಿ ಯೋಚನೆ ಮಾಡಿದರೆ ನಾನು ಬಹುಶಃ ನಾನು ಆ ಒಂದು ಕರೇಜು ಆ ಗಟ್ಸು ಇಟ್ಕೊಂಡು ನಾನು ಅದರಲ್ಲಿ ಧುಮುಕ್ತಾ ಇರಲಿಲ್ವೇನೋ. ಬಿಕಾಸ್ ಐ ಡಿಂಟ್ ನೋ ಇಂಡಿಪೆಂಡೆಂಟ್ ಅನ್ನೋದು ಎಂ ಪಿ ಎಲೆಕ್ಷನಲ್ಲಿ ಅಸಾಧ್ಯನೇ ಅಂತ ಆಮೇಲೆ ಗೊತ್ತಾಯಿತು. ಸೊ ನನ್ನ ಎಲೆಕ್ಷನ್ ನಡೆದಿರೋ ರೀತಿ ಬೇರೆ, ಆ ಎಮೋಷನ್ ಬೇರೆ, ಐ ಥಿಂಕ್ ಆ ಹಿಸ್ಟ್ರಿ ಅನ್ನೋದು ಮತ್ತೆ ಯಾವಾಗ ರಿಪೀಟ್ ಆಗುತ್ತೆ ಗೊತ್ತಿಲ್ಲ. ಸದ್ಯದಲ್ಲಂತೂ ಮಿಸ್ ಮಾಡ್ಕೊಂಡೆ ಎಲೆಕ್ಷನ್ ಅಂತ ಅನ್ಸ್ತಾ ಏನಾದ್ರು? ಅಲ್ಲ, ಮಿಸ್ ಎಲೆಕ್ಷನ್ ನಾನು ಮಾಡ್ಕೋತಾ ಇಲ್ಲ, ಬಟ್ ಖಂಡಿತ ಅಂದರೆ ಆ ಒಂದು ನಾನು ಈ 5 ವರ್ಷಗಳಲ್ಲಿ ಜಿಲ್ಲೆಗೆ ಏನೇನು ನನ್ನ ಒಂದು ಆ್ಯಸ್ ಎನ್ ಎಂ ಪಿ ಏನು ಕರ್ತವ್ಯ ನಾನು ಮಾಡಿದ್ದೀನಿ, ಏನು ಕೆಲಸಗಳನ್ನ ಮಾಡಿದ್ದೀನಿ, ಆ ಒಂದು ಕಂಟಿನ್ಯೂಟಿ ಎಲ್ಲಾದರೂ ತಪ್ಪುತ್ತಾ ಅನ್ನೋ ಒಂದು ಸಣ್ಣ ಫೀಲಿಂಗ್ ಬಿಟ್ಟರೆ ಎಲೆಕ್ಷನ್ನ ನಾನು ಮಿಸ್ ಮಾಡಲ್ಲ. ಬಿಕಾಸ್ ಐ ಪ್ಲ್ಯಾನ್ ಟು ಬಿ ನಾನು ಮಂಡ್ಯ ಜನರ ಜೊತೆಯಲ್ಲಿ ಇರಬೇಕು, ಆ ಒಂದು ಸಂಬಂಧ ಕಂಟಿನ್ಯೂ ಆಗಬೇಕು ಅನ್ನೋದೇ ನನ್ನ ಆಸೆ. ಈಗ ಅಂಬರೀಷ್ ಅವರು ಮಧ್ಯದಲ್ಲಿ 2 ಎಲೆಕ್ಷನ್ ಸೋತಿದ್ದಾಗ್ಲೂ ಅವರಿಂದು ಆ ಕನೆಕ್ಷನ್ನ ಕಳ್ಕೊಂಡಿಲ್ಲ ಅವರು. ಸೊ ನಾನೇನು ಎಲೆಕ್ಷನ್ ಸೋತಿಲ್ಲ, ನಾನು ಒಂದು ರೀತಿ ಕ್ಷೇತ್ರನ ಒಂದು ಬೆಗ್ಗರ್ ಪರ್ಪಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೋದಿ ಅವರನ್ನು ಮತ್ತೆ ನಾವು ಎಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡು ಪ್ರಧಾನಮಂತ್ರಿ ಮಾಡಬೇಕು, ಬಿ ಜೆ ಪಿ ಸರ್ಕಾರ ಮತ್ತೆ ಬರಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಐ ಜಸ್ಟ್ ಈ ಒಂದು ಎಲೆಕ್ಷನಿಂದ ದೂರ ಉಳ್ಕೊಂಡಿದ್ದೀನಿ ಅಷ್ಟೇ. ಮೋದಿಯವರ ಪ್ರಧಾನಿ ಮಾಡುವ ಒಂದು ದೊಡ್ಡ ಉದ್ದೇಶಕ್ಕಾಗಿ ಚುನಾವಣಾ ಸ್ಪರ್ಧೆಯಿಂದ ನಿಮ್ಮ ಮಂಡ್ಯದಲ್ಲೇ ರಾಜಕಾರಣ ಮಾಡಬೇಕು ಅನ್ನೋ ಮಹದಾಸೆಯಿಂದ ಹಿಂದೆ ಸರಿದು ಕುಮಾರಸ್ವಾಮಿ ಅವರಿಗೆ ಎನ್ ಡಿ ಎ ಅಭ್ಯರ್ಥಿಗೆ ಬೆಂಬಲ ಕೊಡ್ತೀನಿ ಅಂತ ಹೇಳಿದ್ರಿ. ಸೊ ಒಂದು ಲೈನ್, ಇನ್ನು ಬಹಳಷ್ಟು ಪ್ರಶ್ನೆಗಳಿದೆ. ನೇರವಾದ ಪ್ರಶ್ನೆ, ಮಂಡ್ಯದಲ್ಲಿ ಮತದಾನ ಮುಗ್ದಿದೆ ಈಗ, ಹೌದು, ನಿಮ್ಮ ಎನ್ ಡಿ ಎ ಅಭ್ಯರ್ಥಿ ಕುಮಾರಸ್ವಾಮಿ ಅವ್ರು ಗೆಲ್ತಾರ? ಖಂಡಿತ ಗೆಲ್ತಾರೆ, ಖಂಡಿತ ಗೆಲ್ತಾರೆ. ಏನಕ್ಕೆ ಅಂದರೆ ಈಗ ಲಾಸ್ಟ್ ಟೈಮ್ ಬರೀ ಜೆ ಡಿ ಎಸ್ ಶಕ್ತಿ ಅಲ್ಲದೆ ನಮಗೆ ಅವರಿಗೆ ಬಿ ಜೆ ಪಿ ಶಕ್ತಿ, ಮೋದಿ ಅವರ ಒಂದು ಆ ವರ್ಚಸ್ ಏನಿದೆ ಅದು ಜೊತೆಗೆ ಸೇರಿದೆ. ಈಗ ನನ್ನ ಕಡೆಯಿಂದ ಆದರೆ ನಮ್ಮ ಸಪೋರ್ಟರ್ಸ್ ಆಗಲಿ, ಅಂಬರೀಷ್ ಅವರ ಅಭಿಮಾನಿಗಳಾಗಲಿ, ಅದು ಒಂದು ಸಣ್ಣದೋ ದೊಡ್ಡದು ಅದು ಒಂದು ಶಕ್ತಿ ಈಗ ಸೇರಿದೆ. ಸೊ ಇದೆಲ್ಲ ಪ್ಲಸ್ 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 ಆದಾಗ 100% ಗೆದ್ದೇ ಗೆಲ್ತಾರೆ ಅಂತ ನನ್ನ ವಿಶ್ವಾಸ. ನೇರವಾಗಿ ಹೇಳ್ತಿದ್ರಿ, ಜೆ ಡಿ ಎಸ್ ಪ್ಲಸ್ ಬಿ ಜೆ ಪಿ ಮತ್ತು ಅಂಬರೀಷ್ ಬೆಂಬಲಿಗರು, ದೊಡ್ಡ ಗೆಲುವು ಖಂಡಿತ ಕುಮಾರಸ್ವಾಮಿ ಗೆಲ್ತಾರೆ ಅಂತ? ಹೌದು ಹೌದು. ಬಟ್ ನಿಮ್ಗೆ ವಿಶ್ವಾಸದಲ್ಲಿ ಹೇಳ್ತಾ ಇದ್ದೀರಿ ಎಸ್ 100% ಕುಮಾರಸ್ವಾಮಿ ಗೆಲ್ತಾರೆ ಅಂತ, ಬಟ್ ಕ್ಯಾಂಪೇನ್ ಮಂಡ್ಯಗೆ ಕುಮಾರಸ್ವಾಮಿ ಅವರ ಪರವಾಗಿ ಪ್ರಚಾರಕ್ಕೆ ಬಂದಿಲ್ಲ ಅನ್ನೋ ಒಂದಷ್ಟು ಮಾತುಕತೆಗಳು, ಚರ್ಚೆಗಳು, ಕರೆದಿದ್ವಿ ಬಂದಿಲ್ಲ ಈ ಥರದ್ದೆಲ್ಲ ನಡೀತಿದೆಯಲ್ಲ, ಏನು ರಿಯಾಲಿಟಿ ಏನು? ಅಲ್ಲ, ಇದು ಒಂದು ರೀತಿ ಅಂದರೆ ಮಾಹಿತಿಯ ಕೊರತೆ ಇರ್ಬೋದು ಇನ್ ಜನರಲ್ ಎಲ್ರಿಗೂ. ಓಕೆ, ಬಟ್ ನಿಜಾಂಶ ಏನು ಅನ್ನೋದು ಇನ್ವಾಲ್ವ್ಡ್ ಪಾರ್ಟೀಸ್ ಯಾರಿದ್ದೀವಿ ಅವರೆಲ್ರಿಗೂ ಗೊತ್ತಿದೆ. ಹೌದು, ಕುಮಾರಸ್ವಾಮಿ ಅವರು ನಮ್ಮ ಮನೆಗೆ ಬಂದರು, ಎಲ್ಲ ಹಳೆಯದು ದ್ವೇಷ ಏನೇನಿದ್ರೂ ನಡೆದಿದ್ದನ್ನೆಲ್ಲ ಒಂದು ಕೆಟ್ಟ ಕನಸು ಅಂತ ಮರೆತು ಬಿಡಿ, ಬೇಜಾರು ಮಾಡ್ಕೋಬೇಡಿ, ಅದೆಲ್ಲ ಬಿಟ್ಬಿಡಿ ಅಂದರು. ಸರಿ, ನಾನು ಅದನ್ನೆಲ್ಲ ಓಕೆ, ಅದು ಹಳೆಯದನ್ನು ಮರೆಯೋಣ ಅನ್ನೋ ಒಂದು ನಿರ್ಧಾರಕ್ಕೆ ಬಂದ ಮೇಲೇ ನಾನು ಬಿ ಜೆ ಪಿಗೆ ನಾನು ಸೇರ್ತೀನಿ ಅಂದರೆ, ಯಾಕೆಂದರೆ ಇದೇ ಒಂದು ಕಾಲಘಟ್ಟದಲ್ಲಿ ನಾನು ಸೇರಲೇಬೇಕು ಅಂತ ಏನಿರಲಿಲ್ವಲ್ಲ. ಎಲೆಕ್ಷನ್ ಆದಮೇಲೂ ನಾನು ಬಿ ಜೆ ಪಿ ಸೇರ್ಬೋದಾಗಿತ್ತು, ಬಟ್ ನನ್ನ ಒಂದು ಇನ್ವಾಲ್ವ್ಮೆಂಟ್ ಈ ಎಲೆಕ್ಷನಲ್ಲೂ ಇರಲಿ ಅನ್ನೋ ಒಂದು ಒಂದೇ ಕಾರಣಕ್ಕೆ ನಾನು ಅದೇ ಟೈಮಲ್ಲಿ ಬಿ ಜೆ ಪಿನ ಸೇರಿಕೊಂಡೆ. ಅಷ್ಟೇ ಅಲ್ಲ, ಮೈಸೂರಲ್ಲಿ ನಡೆದಂಥ ಪ್ರಧಾನಮಂತ್ರಿಗಳ ಒಂದು ಸಮಾವೇಶದಲ್ಲಿ ಹೌದು ನಾನು ಭಾಗಿಯಾಗಿದ್ದೆ, ಕುಮಾರಸ್ವಾಮಿ ಅವರು ಇದ್ದರು ಆ ಟೈಮಲ್ಲಿ. ಆರ್ ಅಶೋಕ್ ಅವರು ಬಂದು ಈ ರೀತಿ ಯಾವುದೋ ಒಂದು ದಿನ ನಾವು ಫಿಕ್ಸ್ ಮಾಡ್ತೀವಿ, ನೀವು ಬರಬೇಕಾಗತ್ತೆ ಮಂಡ್ಯಕ್ಕೆ ಅಂದರು. ನಾನು ಸರಿ ಅಂದೆ, ಕುಮಾರಸ್ವಾಮಿ ಅವರು ಬನ್ನಿ ಅಂತ ಆ ಟೈಮಲ್ಲಿ ಹೇಳಿದ್ರು. ಬಟ್ ಇಂಥ ಒಂದು ಪರ್ಟಿಕ್ಯುಲರ್ ಮೀಟಿಂಗ್ಗೆ ನನ್ನ ಹೆಸರನ್ನ ಜೋಡಿಸಿ ಅಥವಾ ನೀವು ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ದಿನ ನೀವು ಬರಬೇಕಾಗಿದೆ ಬನ್ನಿ ಅಂತಲೂ ಯಾರೇ ಜೋಡಿ ಜೆ ಡಿ ಎಸ್ ಪಕ್ಷದಿಂದನೂ ಹೇಳಿಲ್ಲ ನನಗೆ. ನನ್ನ ಪಕ್ಷದಲ್ಲಿ ನಾನು ವಿಚಾರಿಸಿದೆ ಈ ರೀತಿ ಏನಾದರೂ ಎಲ್ಲಾದರೂ ಫಿಕ್ಸ್ ಮಾಡಿದ್ದೀರಾ, ಇಲ್ಲ ಅವರೇನು ನಮಗೆ ಆ ರೀತಿ ಕೇಳಿಕೊಂಡಿಲ್ಲ ಅಂತ ನನಗೆ ಬಂದಿದೆ. ಸಿಂಗಲ್ ಲೈನ್ ಅನಿಸಿರೋದೇನು ಅಂತಂದರೆ, ನೀವು ಈಗ ಒಂದು ಬಿ ಜೆ ಪಿ ಪಕ್ಷದ ನಾಯಕಿ ಆಗಿರುವ ಕಾರಣ
ನಿಮ್ಮವನ ಪಕ್ಷ ಅಸೈನ್ ಮಾಡಬೇಕು ಅಥವಾ ಮೈತ್ರಿಕೂಟ ಅಸೈನ್ ಮಾಡಬೇಕು, ಇದೆರಡು ಅಸೈನ್ ಮಾಡುವಂತ ಕೆಲಸ ಆಗಿಲ್ಲ. ಹೌದು, ಸೊ ಅದನ್ನ ಹೊರತುಪಡಿಸಿದ್ರೆ ಬೇರೆ ಯಾವ್ದೇ ರೀತಿಯ ನಿಮ್ಮ ನಡುವೆ ಸಮಸ್ಯೆ ಇಲ್ಲ? ಇಲ್ಲ, ಈಗ ನಾನು ಅದನ್ನೇ ಮೊನ್ನೆ ನಿನ್ನೆ ಹೇಳಿದ್ದು, ಮಂಗಳೂರಿಗೆ ಮೈಸೂರಿಗೆ ಹೋದವಳು ಮಂಡ್ಯಕ್ಕೆ ಬರೋಕೇನು, ಐ ವುಡ್ ಪ್ರಿಫರ್ ಟು ಕಮ್ ಟು ಮಂಡ್ಯ ಅಲ್ವಾ, ನನ್ನ ಕ್ಷೇತ್ರ ಅದು, ನಮ್ಮ ಜನ ಇದ್ದಾರೆ. ಸೊ ಹಂಗಾಗಿ ಇದು ಎಲ್ಲೋ ಒಂದು ಬೇರೆ ಕಮ್ಯುನಿಕೇಶನ್ ಗ್ಯಾಪ್ ಆಗಿರ್ಬೋದು. ನಾನು ಸಿ ಅದನ್ನ ನಾನು ಮನಸ್ಸಲ್ಲಿ ಇಟ್ಕೊಂಡಿದ್ರೆ ನಾನು ಈ ರಿಯಾಕ್ಷನ್ನ ಮೊನ್ನೆ ಮಾಡ್ಬೋದಾಗಿತ್ತು, ಯಾಕೆಂದ್ರೆ ದೇವೇಗೌಡರು ಒಂದು ಸ್ಟೇಟ್ಮೆಂಟ್ನ ಮಾಡಿದ್ರು ಮೊನ್ನೆ, ದಟ್ ಪ್ರೀವಿಯಸ್ ಡೇ. ಅದಕ್ಕೆ ಇಮಿಡಿಯೇಟ್ಲಿ ನಾನು ಪ್ರೆಸ್ನ ಕರೆದು ಇಲ್ಲ ಇಲ್ಲ ಅವ್ರು ತಪ್ಪು ತಿಳ್ಕೊಂಡಿದ್ದಾರೆ ಅನ್ನೋ ಮಾತನ್ನ ಹೇಳ್ಬೋದಾಗಿತ್ತು. ಬಟ್ ನನಗೆ ಅದನ್ನು ಇನ್ನೊಂದು ಕಾಂಟ್ರವರ್ಸಿ ಮಾಡಿ ಅಥವಾ ಬೇರೆ ತಪ್ಪು ಸಂದೇಶ ಹೋಗಿ ನಾನೇನು ಅವ್ರಿಗೆ ಅಗೇನ್ಸ್ಟ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ದೀನಿ ಅನ್ನೋ ಸಂದೇಶ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಸುಮ್ಮನೆ ಇದ್ದೆ. ಬಿಕಾಸ್ ನನ್ನ ಮೇಲೆ ಆಪಾದನೆ ಆ್ಯಕ್ಚುಲಿ ಇದು, ಬಟ್ ಅದು ಇಟ್ ಇಸ್ ಅ ರಾಂಗ್ ಇನ್ಫಾರ್ಮೇಶನ್ ಅವ್ರಿಗೆ ಹೋಗಿರೋದು. ಬಹುಶಃ ಅವ್ರಿಗೆ ಗೊತ್ತಿಲ್ವೇನೋ ಈ ರೀತಿ ಕಮ್ಯುನಿಕೇಶನ್ ಆಗಿಲ್ಲ ಅನ್ನೋ ವಿಷಯ, ಕಮ್ಮಿ ಅವ್ರಿಗೆ ಮೇ ಬಿ ಕನ್ವೇ ಆಗಿಲ್ವೇನೋ. ಹಾಗಾದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ, ನಿಮ್ಮ ಪಕ್ಷ, ನೀವು, ಕುಮಾರಸ್ವಾಮಿ ಅವರ ಗೆಲುವಿಗೆ ನಿಮ್ಮೆಲ್ಲ ನಾಯಕರು, ಸಚ್ಚಿದಾನಂದ ಆಗ್ಬೋದು, ಸ್ವಾಮಿಗೌಡರು ಆಗ್ಬೋದು, ಅಶೋಕ್ ಜೈರಾಮ್, ಮುನ್ರಾಜು, ಇಂದ್ರೇಶ್, ಎಲ್ಲರೂ ಪ್ರಾಮಾಣಿಕ ಪ್ರಯತ್ನವನ್ನು ನಿಮ್ಮ ಪಕ್ಷ ನಾರಾಯಣಗೌಡರ ಸಮೇತ ಮಾಡಿದ್ದಾರೆ? ಹಾಗಾದರೆ ಖಂಡಿತ ಮಾಡಿದ್ದಾರೆ ಎಲ್ಲರೂ, 100% ಅವರ ಒಂದು ಎಫರ್ಟ್ ಹಾಕೇ ಹಾಕಿದ್ದಾರೆ. ಪ್ಲಸ್ ನಮ್ಮ ಬೆಂಬಲಿಗರೂ ಅವರು ಏನಿಲ್ಲ, ನನ್ನ ಮಾತು ಕೇಳ್ತಾರೆ, ನೀವು ಹೆಂಗೆ ಹೇಳ್ತೀರೋ ಹಂಗೆ ಮಾಡ್ತೀವಿ ಅಂತಿದ್ದಾರೆ. ಸೊ ಅವರೂ ಅಲ್ಲಲ್ಲಿ ಅವರು ಓಡಾಡಿಕೊಂಡು ಮಾಡಿದ್ದಾರೆ ಅವರ ಒಂದು ಹಂತದಲ್ಲಿ. ಸೊ ಎಲ್ಲೂ ಯಾರ ಮೇಲೂ ಬೆರಳೆತ್ತು ತೋರಿಸೋವಂಥ ಕೆಲಸ ಏನೂ ಆಗಿಲ್ಲ. ಅಫ್ಕೋರ್ಸ್ ಕೆಲವರು ಹೇಳಿದ್ರು ದರ್ಶನ್ ಕಾಂಗ್ರೆಸ್ಗೆ ಹೋಗಿದ್ರು, ಅದನ್ನು ನೀವೇ ಕಳಿಸಿದ್ರು, ದಟ್ ಇಸ್ ಅ ವೆರಿ ಇಲ್ಲಾಜಿಕಲ್ ಅಂತ ನನಗನ್ಸುತ್ತೆ. ದರ್ಶನ್ನ ನಾನು ಇಂಡೈರೆಕ್ಟಾಗಿ ಕಾಂಗ್ರೆಸ್ ಪರ ಹೋಗುವಂತ ನಾನೇ ಕಳಿಸೋಳಾದರೆ ನಾನೇ ಕಾಂಗ್ರೆಸ್ ಪರ ಕಂಪೇರ್ ಮಾಡ್ಬೋದಾಗಿತ್ತಲ್ಲ ವಿತೌಟ್ ಜಾಯ್ನಿಂಗ್ ಎನಿ ಪಾರ್ಟಿ. ಅಷ್ಟೇ ನನಗೆ ಕಾಂಗ್ರೆಸ್ನ ಗೆಲ್ಲಿಸ್ಬೇಕು ಅನ್ನೋವಂಥ ಉದ್ದೇಶ ಇದ್ದಿದ್ರೆ ಇಷ್ಟು ರೌಂಡ್ ಅಬೌಟ್ ಯಾಕೆ ಮಾಡಬೇಕು ನಾನು ಅಲ್ವಾ? ನಂದೆ ಎಷ್ಟೊಂದು ಆಪ್ಷನ್ಸ್ ಇತ್ತು. ಗೆಲ್ಲಿಸುವ ಉದ್ದೇಶ, ಕಾಂಗ್ರೆಸ್ ಗೆಲ್ಲಿಸುವ ಉದ್ದೇಶ ಇದ್ದಿದ್ರೆ ನೀವು ಬಿಜೆಪಿ ಸೇರಿದ್ರೆ ತಟಸ್ಥವಾಗಿದ್ರೆ ಸಾಕಾಗಿರಲ್ಲ. ಹೌದು ಹೌದು, ಐ ಕುಡ್ ಹ್ಯಾವ್ ಬೀನ್ ನ್ಯೂಟ್ರಲ್. ಬಟ್ ನಿಮ್ಮ ಸಿಂಗಲ್ ಏನ್ ಅಜೆಂಡಾ? ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು, ಮಂಡ್ಯದಲ್ಲಿ ಎನ್ಡಿಎ ಅಭ್ಯರ್ಥಿ ಗೆಲ್ಲಬೇಕಾಗಿತ್ತು, ಗೆಲ್ತಾರೆ ಅನ್ನೋ ವಿಶ್ವಾಸ ಕೂಡ ಹೇಳ್ತಿದ್ರಿ. ಬಟ್ ಇದು ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ಎಲ್ಲ 28-28 ನಾವು ಗೆಲ್ಲಬೇಕು, ಬಿಜೆಪಿ ಗೆಲ್ಲಬೇಕು, ಎನ್ಡಿಎ ಗೆಲ್ಲಬೇಕು ಅನ್ನೋ ಅಂತ ಉದ್ದೇಶ ಅಷ್ಟೇ. ಸೊ ಹಾಗಾಗಿ ನಿಮ್ಮ ಒಂದು ಸ್ಪಷ್ಟನೆಯಿಂದ ಈಗ ಅರ್ಥ ಆಗ್ತಿರೋದು ಏನು ಅಂದ್ರೆ ಇದು ಕಮ್ಯುನಿಕೇಶನ್ ಗ್ಯಾಪ್. ಹೌದು, ಈಗ ಯಾಕೆಂದ್ರೆ ದಿಢೀರ್ನೆ ನೀವು ಇಂಡಿಪೆಂಡೆಂಟ್ ಆಗಿದ್ರೆ ಕ್ಯಾಂಪೇನ್ಗೆ ಹೋಗ್ಬೋದು ಅಂತ ಹೋಗ್ಬೋದಾಗಿತ್ತು, ಬಿಜೆಪಿಯ ನಾಯಕಿ ಆಗಿರೋ ಕಾರಣ ಪಕ್ಷ ಅಸೈನ್ ಮಾಡಬೇಕು. ಹೌದು ಹೌದು. ಹಳೆ ಮೈಸೂರು ಭಾಗದಲ್ಲಿ ಈಗ 14 ಕ್ಷೇತ್ರಗಳು ಮುಗಿದಿದೆ ಬೆಂಗಳೂರು ಸೇರ್ಕೊಂಡಂಗೆ, ನೀವು ಕೂಡ ಒಂದಷ್ಟು ಕ್ಯಾಂಪೇನ್ ಮಾಡಿದಿರಿ. ಸೊ 14 ಕ್ಷೇತ್ರಗಳ ವಾತಾವರಣ ಲೆಕ್ಕಾಚಾರ ಹೇಗಿದೆ, ಏನನ್ಸುತ್ತೆ ನಿಮಗೆ ಈ ಫಲಿತಾಂಶ? ಅಂದರೆ ಲೈಕ್ ಒಟ್ಟಿಗೆ ಮುಗ್ದಿದೆ, ಈಗ ಮುಗ್ದಿರೋ ಸಂದರ್ಭದಲ್ಲಿ ನಾವೀಗ ಸಂದರ್ಶನ ಮಾಡ್ತಾ ಇದ್ದೀವಿ. ಸೊ ಈ 14 ಕಾನ್ಸ್ಟಿಟ್ಯೂಯೆನ್ಸಿಗಳಲ್ಲಿ ಐ ಥಿಂಕ್ ನಾನು ಹೋದ ಕಡೆ, ನಾನು ಉಳಿದಿದ್ದ ಕಡೆ ನನಗೆ ಅಷ್ಟು ಸ್ಟಡಿ ಮಾಡೋಕ್ಕೆ ಅವಕಾಶ ಇಲ್ಲ. ಬಟ್ ನಾನು ಹೋದ ಕಡೆ ಎಲ್ಲಾನು ತುಂಬಾ ಪಾಸಿಟಿವ್ ರೆಸ್ಪಾನ್ಸ್ನ ನಾನು ನೋಡಿದ್ದೀನಿ. ಎಲ್ರಿಗೂ ಏನೇ ಸ್ಟೇಟಲ್ಲಿ ಏನೇ ಇರಲಿ, ಸೆಂಟ್ರಲ್ಲಿ ಮೋದಿ ಬೇಕು ಅನ್ನೋಂಥ ಒಂದು ಆ ಒಂದು ಟಾರ್ಗೆಟ್ ಅಂತೂ ಇದೆ ಎಲ್ರಿಗೂ. ಆ ಒಂದು ಫೀಲಿಂಗ್ ಅಂತೂ ಮೈಂಡಲ್ಲಿ ಎಲ್ಲರಲ್ಲೂ ಇದೆ. ಬಿಕಾಸ್ ಯಾರೇ ಇರಲಿ, ನೀವು ಜನರನ್ನ ಮಾತಾಡಿಸ್ಬೇಕಾದ್ರೆ ಮೋದಿ ಬಗ್ಗೆ ನೆಗೆಟಿವ್ ಯಾರೂ ಹೇಳಲಿಲ್ಲ. ಎಲ್ಲರ ಅವ್ರಿಗಿಂತ ಬೆಟರ್ ಪ್ರೈಮ್ ಮಿನಿಸ್ಟ್ರು ನಮ್ಮ ದೇಶವನ್ನು ಲೀಡ್ ಮಾಡೋಕ್ಕೆ ಒಂದು ಲೀಡ್ರ್ ಇನ್ ಯಾರೂ ಇಲ್ಲ ಅನ್ನೋ ಭಾವನೆನೇ ಎಲ್ಲರಲ್ಲೂ ನಾನು ಕಂಡಿತ್ತು. ಸೊ ಹಾಗಾಗಿ ಐ ಥಿಂಕ್ ಎನಿ ಅದರ್ ಇಶ್ಯೂಸ್ ಇದ್ರೂ ಅದನ್ನು ಓವರ್ ರೈಡ್ ಮಾಡಿ ಮೋದಿ ಅನ್ನೋ ಹೆಸರಿಗೆ ಹಾಕೇ ಬಿಡ್ತಾರೆ ಓಟು. ಮೋದಿ ಅನ್ನೋ ಕಾರಣಕ್ಕೆ ರಾಜ್ಯದ ಜನ ದೇಶದ ಜನ ಮತ ಆಗ್ತಾರೆ ಅನ್ನೋ ಮಾತನ್ನು ಹೇಳ್ತಾ ಇದ್ದೀವಿ. ಹೇಗೇನು ಯಾಕೋ ಮಂಡ್ಯ ಬಿಟ್ಟು ನನಗೆ ವಾಪಸ್ ಹೋಗ್ಲಿಕ್ಕೆ ಮನಸ್ಸಾಗ್ತಿಲ್ಲ ಪ್ರಶ್ನೆಗಳ ವಿಚಾರ ಬಂದಾಗ. ಸೊ ಮಂಡ್ಯ ವಿಧಾನ ಲೋಕಸಭಾ ಕ್ಷೇತ್ರದಲ್ಲಿ ಆಗಲೇ ಹೇಳಿದೆ ಜೆ ಡಿ ಎಸ್ ಪ್ಲಸ್ ಬಿಜೆಪಿ ಮತ್ತು ನಿಮ್ಮ ಬೆಂಬಲಿಗರು ಎಲ್ಲರೂ ಸೇರಿದಂಗೆ, ಈಗ ನೀವು ಪಾರ್ಟ್ ಆಫ್ ದ ಬಿಜೆಪಿ ನಾಯಕಿ, ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗಿದೆ ನರೇಂದ್ರ ಮೋದಿ ಅವ್ರದ್ದು ಮಂಡ್ಯದಲ್ಲಿ ಅಂತ ತಮ್ಗೆ ಅನ್ಸುತ್ತೆ? ಯಾಕಂದ್ರೆ 181,000 ಮತ ಬಿದ್ದಿತ್ತು ಬಿಜೆಪಿ ಅಭ್ಯರ್ಥಿಗಳಿಗೆ. ನೀವು ಕೂಡ ಮಂಡ್ಯದಲ್ಲಿ ಬಿಜೆಪಿ ಆ ಮಟ್ಟದ ಮತಗಳಿಕೆ ಬರ್ಲಿಕ್ಕೆ ಬಳಸೋ ಕಾರಣ ಆಗಿದ್ರಿ, ಕ್ಯಾಂಪೇನ್ ಮಾಡಿದ್ರಿ, ಓಡಾಡಿದ್ರಿ. ಸ್ವಾಮಿ ಅವ್ರು ಕೂಡ ಒಂದು 30,000 ಮತ, ಅಶೋಕ್ ಜೈರಾಮ್ಗೆ 30,000 ಮತ, 42,000 ಸಚ್ಚಿ, ಲೈಕ್ ಹಿಂಗೆ ಒಂದು ದೊಡ್ಡ ಮಟ್ಟದ ಮತಗಳನ್ನ ಪಡ್ಕೊಂಡಿದ್ರು. ಮುನ್ರಾಜು 25,000 ಮಳವಳ್ಳಿನಲ್ಲಿ. ಸೊ ಈಗ ಮೋದಿ ಅನ್ನೋ ಕಾರಣಕ್ಕೆ ಎಷ್ಟು ಪ್ರಮಾಣ ರೈಸ್ ಆಗ್ಬೋದು ಅಂತ ಅನ್ಸುತ್ತೆ ನಿಮ್ಗೆ? ಲೈಕ್
ಈ ಪಾರ್ಲಿಮೆಂಟ್ ಎಲೆಕ್ಷನ್ ಅಂತ ಬಂದಾಗ ಆ ಒಂದು ಮೋದಿ ಫ್ಯಾಕ್ಟರ್ ಅನ್ನೋದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪರಿಣಾಮ ಬೀಳುತ್ತೆ ನನ್ನ ಪ್ರಕಾರ. ಯಾಕಂದ್ರೆ ಸ್ಟೇಟ್ ಜನ ಏನು ದಡ್ರಲ್ಲ, ಅವರು ಸ್ಟೇಟ್ ಎಲೆಕ್ಷನ್ನ ಬೇರೆ ರೀತಿ ನೋಡ್ತಾರೆ, ದೇಶದಲ್ಲಿ ನಡೆಯುವಂಥ ಎಲೆಕ್ಷನ್ನ ಬೇರೆ ರೀತಿ ಅವರು ರೆಸ್ಪಾಂಡ್ ಆಗ್ತಾರೆ. ಸೊ ಖಂಡಿತ ಎಲ್ರಿಗೂ ಗೊತ್ತು ಮೋದಿ ಅವರ ಸಾಧನೆ ಏನು, ಅವರು ಅಂಥ ಅಂಥ ಸ್ಟ್ರಾಂಗ್ ಲೀಡರ್ ಇದ್ದಾಗ ನಮ್ಮ ದೇಶ ಯಾವ ರೀತಿ ಒಂದು ರೀತಿ ಸೆಕ್ಯೂರ್ ಅಂತೀವಲ್ಲ, ಆ ಸುರಕ್ಷತೆಯ ವಿಚಾರಕ್ಕೆ ಅಂತ ಬಂದಾಗ ಖಂಡಿತ ದೇ ವಿಲ್ ಪ್ರಿಫರ್ ಮೋದಿ. ಇದೆಲ್ಲ ಇಟ್ಕೊಂಡು ಪ್ಲಸ್ ಈಗ ಮೊದ್ಲಕ್ಕಿಂತಲೂ BJP ಒಂದು ಅವೇರ್ನೆಸ್ ಮಂಡ್ಯದಲ್ಲೂ ಬಂದಿದೆ. ಅಂದರೆ ಪ್ರತಿ ಎಲೆಕ್ಷನಲ್ಲಿ ನೀವು ನೋಡ್ತಾ ಬಂದರೆ ಅದು ಇನ್ಕ್ರೀಸ್ ಆಗ್ತಾ ಬರ್ತಾ ಇದೆ. ಅದು ಈ ಎಲೆಕ್ಷನ್ಗೆ ಎಸ್ಪೆಷಲಿ ಅಲೈಯನ್ಸು ಆಗಿದೆ, ಪ್ಲಸ್ ನಾನು BJP ಸೇರ್ಕೊಂಡಿದ್ದೀನಿ, ಇವೆಲ್ಲ ಫ್ಯಾಕ್ಟರ್ಸ್ ಜೊತೆಗೆ ನ್ಯೂ ಫಸ್ಟ್ ಟೈಮ್ ವೋಟರ್ಸು ಇದ್ದಾರೆ, ಅವರೆಲ್ಲ 100% ಮೋದಿ ಅವ್ರ ಪರನೇ ಇದ್ದಾರೆ. ಸೊ ಇದೆಲ್ಲ ನೋಡೋದಾದರೆ BJP ಒಂದು ಬೇಸ್ ಅಂತೂ ಸ್ವಲ್ಪ ಸ್ಟ್ರೆಂಥನ್ ಆಗ್ತಾ ಇದೆ, ಜೊತೆಗೆ ಕ್ಯಾಂಡಿಡೇಟ್ಗೂ ಆ ಸ್ಟ್ರೆಂತ್ ಪ್ಲಸ್ ಆಗುತ್ತೆ. ಕುಮಾರಸ್ವಾಮಿ ಅವರನ್ನು ಕಾಣ ಹೌದು, ಇದೊಂದು ಪ್ರಶ್ನೆ ಕೇಳಲೇಬೇಕಾಗಿತ್ತು ನಾನು. ಸೊ ನೀವು ನಿಮ್ಮ ಸೀಟನ್ನು ಬಿಟ್ಟು ಕೊಡುವಾಗ ನೀವು ಹೇಳಿದ್ರಿ ನನ್ನ ಸೀಟ್ ನಾನು ಬಿಟ್ಕೊಟ್ಟಿದ್ದೀನಿ ಅಂತ ಅನ್ನೋದು ಓಪನ್ ಆಗಿ ನೀವು ಬಳಸಲು ಹೇಳ್ತೀರಿ. ಕುಮಾರಸ್ವಾಮಿ ಅವರು ನಿಲ್ಲಬೇಕು ಅನ್ನೋದೇನ ಹೇಳಿದ್ರೆ ಹೈಕಮಾಂಡ್ಗೆ ಚರ್ಚೆ ಆಗಿತ್ತಾ? ಅಲ್ಲಲ್ಲ, ಎನ್ಡಿ ಅಭ್ಯರ್ಥಿ ಕುಮಾರಸ್ವಾಮಿ ಅವರೇ ಆಗಬೇಕು ಅನ್ನೋದೇನ ರೀತ ನಿಮ್ಮದು? ಸಿ, ಅಷ್ಟು ಡೀಪಾಗಿ ಪಕ್ಷದಲ್ಲಿ ಏನು ಡಿಸ್ಕಷನ್ಸ್ ಆಗಿದೋ ನನ್ನ ಇನ್ವಾಲ್ವ್ಮೆಂಟ್ ಇದ್ದಿಲ್ಲ. ಬಟ್ ಆ ಕುಮಾರಸ್ವಾಮಿ ಅವ್ರ ಹೆಸರನ್ನೇ ಪ್ರಸ್ತಾಪ ಮಾಡಿದರು. ಅವರೂ ಐ ಥಿಂಕ್ ಕುಮಾರಸ್ವಾಮಿ ಅವರು ನಿಲ್ಲದೆ ಹೋದರೆ ಅವರು ಬೇರೆ ಕ್ಯಾಂಡಿಡೇಟ್ ಆಗಿದ್ದರೆ ಬಹುಶಃ BJP ನಾವೇ ಕ್ಯಾಂಡಿಡೇಟ್ನ ಹಾಕ್ತೀವಿ ಅನ್ನೋವಂಥ ಮನಸ್ಥಿತಿ ಇತ್ತು ಒಂದು ಫೇಸಲ್ಲಿ. ಆದರೆ ಕ್ಯಾಂಡಿಡೇಟ್ ಎನ್ಡಿಎಯಿಂದ ಕುಮಾರಸ್ವಾಮಿ ಅವರಾಗಲಿ ಇಲ್ಲಾಂದ್ರೆ ಸುಮಲತಾ ಅವ್ರು ಕಂಟೆಸ್ಟ್ ಮಾಡಲಿ ಅನ್ನೋದು. ಸೊ ನಿಮ್ಗೆ ಈಗ ಸಹಜವಾದ ಪ್ರಶ್ನೆ, ಕುಮಾರಸ್ವಾಮಿ ಅವರು ಅಭ್ಯರ್ಥಿ ಆಗಿಲ್ಲ ಅನ್ನೋದಾಗಿದ್ರೆ ನೀವು ಅಭ್ಯರ್ಥಿ ಆಗಿರ್ತಿದ್ರಿ. ಚುನಾವಣೆ ಲೆಕ್ಕಾಚಾರಗಳಂದಾಗ ಈಗ ಹೇಳಿದ್ರಿ, ಈಗ ಸ್ಟಾರ್ ಚಂದ್ರು ಕಾಂಗ್ರೆಸ್ನ ಅಭ್ಯರ್ಥಿ ವೆಂಕಟರಮಣೇಗೌಡರು, ಚಲುರಾಯಸ್ವಾಮಿ ಅವರು ಹೇಳ್ತಾರೆ ನಾವು ಗ್ಯಾರಂಟಿಯನ್ನು ಹೇಳಿದ್ವಿ, ಜನ ಮಂಡ್ಯದಲ್ಲಿ HMLA ಗೆಲ್ಸಿದ್ರು, ಗ್ಯಾರಂಟಿ ಕೊಟ್ಟಿದ್ದೀವಿ, ಖಂಡಿತವಾಗಿ ನಾವು ಗ್ಯಾರಂಟಿ ಗೆಲ್ತೀವಿ ಅಂತ ವಿಶ್ವಾಸದಲ್ಲಿ ಚುನಾವಣೆ ಮುನ್ನ ಹೇಳಿದ್ರು, ಇವಾಗಲೂ ಅದನ್ನು ಹೇಳ್ತಿದ್ದಾರೆ ಅವರು. ಯಾವ ಕಾನ್ಫಿಡೆನ್ಸ್ ಅನ್ಸುತ್ತೆ ನಿಮ್ಗೆ ಅವ್ರದ್ದು? ಅಂದ್ರೆ ಇವಾಗ ನೀವು ಹೇಳಿ ಎಲೆಕ್ಷನ್ ಪಕ್ಷದ ಪರವಾಗಿ ಅವರವರ ನಾಯಕರು ಮಾತಾಡಲೇಬೇಕು, ಮಾತಾಡ್ತಾರೆ, ಒಳಗೆ ಅವ್ರಿಗೂ ಒಂದಷ್ಟು ಆತಂಕ ಭಯ ಇದ್ರೂ ಅದನ್ನು ಅವರು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಗ್ಯಾರಂಟೀಸ್ ಬಗ್ಗೆ ಕಾಂಗ್ರೆಸ್ಸಲ್ಲಿ ಅವ್ರು ಅಂದ್ಕೊಂಡಷ್ಟು ಜನರಲ್ಲಿ ಆ ಒಂದು ರೆಸ್ಪಾನ್ಸ್ ಇಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ನಾನು ಸುಮಾರು ಜನರನ್ನ ಮಾತಾಡಿಸುವಾಗ ಅವರೊಂಥರ ಈ ಗ್ಯಾರಂಟಿಯಿಂದ ನಮಗೆ ಅನುಕೂಲಕ್ಕಿಂತ ಒಂಥರ ಎಡವಟ್ಟೆ ಆಗಿದೆ ಅನ್ನೋ ಥರನೇ ಮಾತಾಡ್ತಾರೆ. ಎಸ್ಪೆಷಲಿ ಮೆನ್ ಮಾತಾಡುವಾಗ, ಮೇಲ್ಸ್ ಅವರು ಮಾತಾಡುವಾಗ ಅವ್ರಿಗೆ ಅಷ್ಟು ಇದಾಗಿಲ್ಲ. ಮೇ ಬಿ ವಿಮೆನಲ್ಲಿ ಈ 2000 ಅನ್ನೋದು ಅದರಲ್ಲಿ ಪರಿಣಾಮನೇ ಇಲ್ಲ ಅಂತ ಹೇಳಿದ್ರೆ ಸುಳ್ಳಾಗುತ್ತೆ. ಅಫ್ಕೋರ್ಸ್ ಅದರ ಒಂದು ಎಫೆಕ್ಟು, ಇಂಪ್ಯಾಕ್ಟು ಎಲ್ಲೋ ಒಂದು ಕಡೆ ನಾವು ಅಸೆಂಬ್ಲಿ ಎಲೆಕ್ಷನಲ್ಲೇ ನೋಡಿದ್ವಿ. ಇದರಲ್ಲೂ ಒಂದು ವೇಳೆ ಆ ಲೆಕ್ಕಾಚಾರ ತಗೊಂಡ್ರೆ ಒಂದು ಪ್ಲಸ್ ಅವ್ರಿಗೆ ಆಗ್ಬೋದೇನೋ. ಬಟ್ ಉಳಿದಂಥ ಡೆವಲಪ್ಮೆಂಟ್ ವರ್ಕ್ಸು ಅಥವಾ ದೇಶದಲ್ಲಿ ನಡೆಯುವಂಥ ಇದು ಎಲೆಕ್ಷನ್, ಇದು ಸ್ಟೇಟಿಗೆ ಸಂಬಂಧಪಟ್ಟಿದ್ದಲ್ಲ ಅನ್ನುವಂಥ ಒಂದು ಅರಿವು ಅವರಲ್ಲಿ ಇದ್ರೆ ಖಂಡಿತ ಅದು ವರ್ಕೌಟ್ ಆಗಲ್ಲ. ಈ ಗ್ಯಾರಂಟಿ ಅನ್ನೋದು ಈ ಎಲೆಕ್ಷನ್ ಸಂಬಂಧಪಟ್ಟ ಗ್ಯಾರಂಟಿನ ಸಂಪೂರ್ಣ ತಿರಸ್ಕಾರ ಮಾಡ್ತಿಲ್ಲ, ಗಂಡಸರ ವಿಚಾರ ಬಂದಾಗ ಅದನ್ನ ವಿರೋಧ ಮಾಡ್ತಾರೆ. ಹೌದು, ಹೆಣ್ಮಕ್ಳು ಅಲ್ಪ ಸ್ವಲ್ಪ ಆ ವಿಷಯವನ್ನು ಒಪ್ಪಿದ್ದಾರೆ. ಆದ್ರೆ ಲೋಕಸಭೆ ಅನ್ನೋ ಕಾರಣಕ್ಕೆ ಇದು ದೇಶದ ವಿಷಯದಲ್ಲಿ ಚರ್ಚೆ ಮಾಡಿ ಜನ ಓಟ್ ಹಾಕ್ತಾರೆ ಅನ್ನೋದ್ ಹೇಳ್ತಿದ್ರಿ. ಬಟ್ ನಿಮ್ಮ ಗೆಲುವಿನ ಅಂತರ ಒಂದು 3 decades ಆ ಅಂತರ ಇರಲಿಲ್ಲ, ಅಂತರ ತುಂಬಾ ಕಡಿಮೆ ಇರೋದು. ಗೆಲುವಿನ ಅಂತರ 25,000, 5,000, 50,000 ಈ ಲೆಕ್ಕಾಚಾರ. ನೀವು 100,000 ದಾಟಿತ್ತು ಮತಗಳ ಅಂತರ, 1,00,000 ಮತದಲ್ಲಿ ಗೆದ್ದಿದ್ರಿ. ಸೊ ಈಗ NDA ಅಭ್ಯರ್ಥಿ ಕುಮಾರಸ್ವಾಮಿ ಅವರ ಗೆಲುವಿನ ಅಂತರ ಏನಾದ್ರು ಲೆಕ್ಕಾಚಾರ ಇದೆಯಾ? ನಾನು ಅಷ್ಟು ಲೆಕ್ಕಾಚಾರಗಳು ಹಾಕಲ್ಲ. ಸಿ, ಆ ಎಲೆಕ್ಷನ್ ನೀವು ಬೇರೆ ಎಲೆಕ್ಷನ್ಗೆ ಕಂಪೇರ್ ಮಾಡೋಕ್ಕೆ ಆಗೋದಿಲ್ಲ. ಯಾಕೆಂದರೆ ಅದೊಂದು ಸುನಾಮಿ ಅಂತ ಇಟ್ಕೊಳ್ಳಿ. ಉಳಿದ ಟೈಮಲ್ಲಿ ಪ್ರತಿ ಬಾರಿನೂ ನಿಮ್ಗೆ ಆ ಸುನಾಮಿ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ ಅಲ್ಲ. ಬಹುಶಃ ಆ ಗೆಲುವಿನ ಅಂತರ ಸಿಗದೇ ಇರ್ಬೋದು ಅನ್ನೋಂಥ ಮಾತು ಇದೆ. ಬಟ್ ಎಲೆಕ್ಷನ್ಗೆ ನಾವು ಒಂದನ್ಕೊಂಡಿರ್ತೀವಿ, ಬರೋದೇ ಫಲಿತಾಂಶ ಬಂದಾಗ ನಾವೇ ಶಾಕ್ ಆಗ್ತೀವಿ. ಅನೇಕ ಬಾರಿ ಇದು ನಡೆಯುತ್ತೆ. ಸೊ
ಅದ್ರ ಬಗ್ಗೆ ನಾನು ಹೆಚ್ಚಾಗಿ ನನ್ನ ತಲೆ ಕೆಡಿಸ್ಕೊಳ್ಳೋದು ಇಲ್ಲ, ಐ ಡೋಂಟ್ ವಾಂಟ್ ಟು ಗೆಸ್ ವರ್ಕ್. 5 ವರ್ಷದ ಮುಂದೆ ಸುಮಲತಾ ಅವ್ರನ್ನ ರಾಜಕೀಯದ ಬಗ್ಗೆ ಪ್ರಶ್ನೆ ಮಾಡಿದರೆ ರಾಜಕಾರಣ ಹೊಸದಾದ್ರೂ ರಾಜಕಾರಣದ ಬಗ್ಗೆ ತಿಳುವಳಿಕೆ ಇತ್ತು. ಈಗ ನೀವು 5 ವರ್ಷ ರಾಜಕಾರಣಿಯಾಗಿ, ಸಂಸದೆಯಾಗಿ, ದೇಶ ಆಮೇಲೆ ಸಂಸದೆಯಾಗಿ ನಮ್ಮ ದೇಶವನ್ನು ರೆಪ್ರೆಸೆಂಟ್ ಮಾಡಿ ಒಂದಷ್ಟು ನಿಯೋಗಗಳಲ್ಲಿ ನೀವು ಬೇರೆ ದೇಶಕ್ಕೂ ಕೂಡ ಹೋಗಿದ್ದೀರಿ. ಸೊ ಹಾಗಾಗಿ ನಾವು ಇದನ್ನು ಪ್ರಶ್ನೆ ಮಾಡ್ತಾ ಇದ್ದೀನಿ, ಗ್ರೌಂಡ್ ಲೆವೆಲಿಂದ ಅಲ್ಲಿವರೆಗೂ ಪಾರ್ಲಿಮೆಂಟ್ ರಾಜಕೀಯ ಮಾಡಿದ್ದೀರಿ, ಯಾವ ಕಾರಣಕ್ಕೆ ಮಂಡ್ಯ ಜನ ಎನ್ ಡಿ ಎ ಅಭ್ಯರ್ಥಿ ಕುಮಾರಸ್ವಾಮಿ ಅವರಿಗೆ ಓಟ್ ಹಾಕಿರ್ತಾರೆ ಅನ್ಸುತ್ತೆ ನಿಮಗೆ? ಸಿ, ಒಂದು ನಾವು ತುಂಬಾ ಪ್ರಾಕ್ಟಿಕಲ್ ಆಗಿ ಅಥವಾ ರಿಯಲಿಸ್ಟಿಕ್ ಆಗಿ ಮಾತಾಡಬೇಕು ಅಂತ ಅನ್ನೋದಾದರೆ, ಅಫ್ಕೋರ್ಸ್ ಜೆ ಡಿ ಎಸ್ಗೆ ಅವ್ರದ್ದೇ ಆದಂಥ ಒಂದು ಬಲ ಇದೆ, ಅದು ಅದು ಫಸ್ಟ್ ಫ್ಯಾಕ್ಟರ್. ಅವ್ರು ಹಾಕಿ ಹಾಕ್ತಾರೆ ಜೆ ಡಿ ಎಸ್, ಅದನ್ನು ಈ ಅವರು ಬೇರೆ ಎಲ್ಲ ಲೀಡರ್ಸ್ನ ಬಿಟ್ಟು ಇವರು ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳಾಗಿದ್ದು ಜೆ ಡಿ ಎಸ್ ಅಲ್ಲಿ ಮೋಸ್ಟ್ ಪಾಪ್ಯುಲರ್ ಫೇಸ್ ಅಂತ ನಾವು ಅನ್ಕೊಳ್ಳೋದಾದ್ರೆ ಖಂಡಿತ ಅದನ್ನು ಒಂದು ಅದು ಅದು ಆಗುತ್ತೆ. ಬಟ್ ಇದಕ್ಕಿಂತ ಇದೆಲ್ಲದಕ್ಕಿಂತಲೂ ಪ್ಲಸ್ ಆಗೋದು ಬಿ ಜೆ ಪಿ ಆ್ಯಂಡ್ ಮೋದಿ ಅವರ ಫ್ಯಾಕ್ಟರ್. ಖಂಡಿತ ಐ ಥಿಂಕ್ ಈ ಅಲೆಯನ್ಸ್ ಆಗದೇ ಇದ್ರೂ ಜನ ಒಂದು ರೀತಿ ಮೋದಿ ಅವರು ಪ್ರಧಾನಿ ಆಗಬೇಕು ಅನ್ನೋವಂಥದ್ದು ಫಿಕ್ಸ್ ಆಗಿರೋವಂಥ ಜನ ತುಂಬ ಜನ ಇದ್ದಾರೆ. ಅದು ತುಂಬ ದೊಡ್ಡ ಫ್ಯಾಕ್ಟರ್, ಬಿಕಾಸ್ ದೇ ವಾಂಟ್ ಅವ್ರನ್ನೇ ಮತ್ತೆ ನಾವು ಪ್ರೈಮ್ ಮಿನಿಸ್ಟರ್ ಆಗಿ ನೋಡಬೇಕು, ಅವರಿಂದ ದೇಶಕ್ಕೆ ಎಷ್ಟು ಒಳ್ಳೆ ಕೆಲಸಗಳಾಗ್ತಾ ಇವೆ ಅನ್ನೋದು ಜನನು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದಾರೆ. ಅದು ಎಲ್ಲ ರೀತಿಯ ಡೆವಲಪ್ಮೆಂಟ್ ವರ್ಕ್ಸ್ ಆಗಲಿ ಅಥವಾ ಮಹಿಳಾ ಪರ ಅಥವಾ ಜನಪರ ರೈತರ ಪರ ಅವರು ಮಾಡಿರೋವಂಥ ಸ್ಕೀಮ್ಸ್ ಏನೇನಿದೆ ಅದನ್ನು ನಾವು ಅದೇನೋ ತುಂಬ ಗ್ಲ್ಯಾಮರಸ್ ಆಗಿ ನಾವು ಗ್ಯಾರಂಟೀಸ್ ಥರ ಹೇಳ್ಕೊಳಕ್ಕಾಗಲ್ಲ. ಯಾಕೆ 2,000 ಫ್ರೀ ಕೊಡ್ತೀವಿ, ಬಸ್ ಫ್ರೀ ಅಥವಾ ಕರೆಂಟ್ 200 ಯೂನಿಟ್ ಫ್ರೀ, ಈ ಥರ ಇದು ಏನಂತೀವಿ, ಒಂದು ರೀತಿ ಚಾಕ್ಲೇಟ್ ಕೊಟ್ಟು ಆಮೇಲೆ ಹಿಂದೆಯಿಂದ ಆಪರೇಷನ್ ಮಾಡುವಂಥ ಕೆಲಸ ಇದು. ಯಾಕೆಂದರೆ ಮೇಲ್ನೋಟಕ್ಕೆ ಇದು ಖುಷಿ ಆಗುತ್ತೆ, ಇಮ್ಮಿಡಿಯೇಟ್ಲಿ ಇನ್ಸ್ಟಂಟ್ ಗ್ರ್ಯಾಟಿಫಿಕೇಷನ್ ಅಂತಾರಲ್ಲ, ಆದರೆ ಆ ಮೂಮೆಂಟ್ಗೆ ಖುಷಿಯನ್ನು ಕೊಡುವಂಥ ವಿಚಾರ. ನೀವು ಲಾಂಗ್ ಟರ್ಮ್ ನೋಡೋದಾದರೆ ಅದು ಯಾವುದು ನಮಗೆ ಒಳ್ಳೆಯದಲ್ಲ, ನಮ್ಮ ಆರ್ಥಿಕ ವ್ಯವಸ್ಥೆಗೂ ಅದು ಒಳ್ಳೆಯದಲ್ಲ, ಡೆವಲಪ್ಮೆಂಟ್ ವರ್ಕ್ಸ್ಗೂ ಫಂಡ್ಸ್ ಇರಲ್ಲ ನಮ್ಮಲ್ಲಿ. ಈಗಲೇ ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋಕೆ ವ್ಯವಸ್ಥೆ ಇಲ್ಲದೆ ತುಂಬ ಪರದಾಡ್ತಿದೆ ಗೌರ್ಮೆಂಟು. ನಮ್ಮಲ್ಲಿ ನಾನಿದ್ದಾಗ ಸ್ಟಾಫ್ಗೆ, ನಮ್ಮ ಸ್ಟಾಫ್ಗೆ 3 ತಿಂಗಳು 4 ತಿಂಗಳು ಸಂಬಳ ಬರದೇ ಇದ್ದಂತ ಸಂದರ್ಭ ಸ್ಟೇಟ್ ಗವರ್ನಮೆಂಟ್ ಇಂದ. ಹೌದು ಹೌದು, ಡಿ ಸಿ ಆಫೀಸ್ ಅಲ್ಲಿ ನೀವು ಒಂದು ಆರ್ ಟಿ ಐ ಹಾಕಿ ಕೇಳಿದ್ರೆ ನಿಮ್ಗೆ ಎಲ್ಲ ವಿವರ ನಿಮ್ಗೆ ಸಿಗುತ್ತೆ. ಗ್ಯಾರಂಟಿಯಿಂದನೇ ಗ್ಯಾರಂಟಿ ಆಗಿ ದಿವಾಳಿ ಆಗಿದೆ. ಹಾಗಾದ್ರೆ ಹೆಚ್ಚು ಕಮ್ಮಿ ನೀವು ಈಗ ಒಂದು ಉದಾಹರಣೆಗೆ ಹೇಳ್ತೀನಿ. ಎಸ್ ಸಿ ಪಿ ಟಿ ಎಸ್ ಪಿ ಅನ್ನೋದು ಎಸ್ ಸಿ ವರ್ಗಕ್ಕೆ, ಎಸ್ ಟಿ ವರ್ಗಕ್ಕೆ, ಈ ಹಿಂದುಳಿದ ವರ್ಗಕ್ಕೆ ಸ್ಪೆಷಲಿ ಇಟ್ಟಿರುವಂಥ ಮೀಸಲಿಟ್ಟಿರುವಂಥ ಒಂದು ಫಂಡ್ಸ್ ಅದು. ಅದರಲ್ಲಿ ನನ್ನ ಇದರಲ್ಲಿ ಅನೇಕ ಇದರಲ್ಲಿ ಎಲ್ಲ ತಾಲೂಕುಗಳಲ್ಲೂ ಅವ್ರಿಗೆ ಸ್ಪೆಷಲಿ ಅವರ ಒಂದು ಏನೇನು ಅಭಿವೃದ್ಧಿ ವರ್ಕ್ಸ್ ಇರುತ್ತೆ ಅದಕ್ಕೆಲ್ಲ ಉಪಯೋಗಿಸ್ತಾರೆ ಈ ಒಂದು ಫಂಡ್ಸ್ನ. ಅದರಿಂದ ನೀವು ಡೈವರ್ಟ್ ಮಾಡ್ತೀರಾ ಅಂದರೆ ಇಟ್ ಈಸ್ ಅ ವೆರಿ ಸೀರಿಯಸ್ ಥಿಂಗ್, ಅದು ಜನ ಅರ್ಥ ಮಾಡ್ಕೋಬೇಕು. ಅಹಿಂದ ನಾಯಕ ಸಿದ್ದರಾಮಯ್ಯನವರು ದಲಿತರ ಹಣದಲ್ಲಿ ಎಸ್ಟಿಗಳ ಹಣಗಳನ್ನ ಬಳಸ್ಕೊಂಡಿದ್ದಾರೆ. ಹೌದು ಹೌದು, ಅದನ್ನ ತಗೊಂಡು ಬಟ್ ಅದಿಲ್ಲ ಇಲ್ಲ ಅಂತ ಹೇಳ್ತಾರೆ. ಹೆಂಗೆ ಹೇಳ್ತಾರೆ? ಇಟ್ ಇಸ್ ಡನ್ ಓಪನ್ಲಿ. ನೀವು ಅದನ್ನೇ, ನೀವು ಈ ಮಾಹಿತಿ ಏನು ಸೀಕ್ರೆಟ್ ಅಲ್ಲ, ಇಟ್ ಇಸ್ ಓಪನ್ಲಿ ಡನ್. ಅವರು ಅವ್ರೇನಂತಾರೆ ಅಂದರೆ ನಾವು ಅದಕ್ಕೆ ಏನು ಎಲ್ಲೆಲ್ಲಿ ಕೆಲಸಗಳಿದೆಯೋ ಅದನ್ನೆಲ್ಲ ಮಾಡಿದ್ವಿ, ಉಳಿದಂಥ ಫಂಡ್ಸ್ ಅಂದರೆ ಸೇವ್ ಇನ್ನು ಲೆಫ್ಟ್ ಓವರ್ ಫಂಡ್ಸ್ ಅಂತ ಇದೆ ಅದನ್ನು ನಾವು ಡೈವರ್ಟ್ ಮಾಡಿದ್ವಿ ಅಂತ ಹೇಳ್ತಾರೆ. ನೀವು ಹೇಳಿ ಎಲ್ಲ ಕಡೆ ನಾವು ಹೋಗುವಾಗ ಎಷ್ಟು ಕೆಲಸ ಬಾಕಿ ಇದೆ, ಎಷ್ಟು ಕೆಲಸ, ಎಷ್ಟು ಸಮಸ್ಯೆಗಳಿವೆ. ಇದನ್ನು ಸ್ವತಃ ದಲಿತರು ಕೂಡ ಒಪ್ಪಲ್ಲ. ಇದನ್ನು ಎಸ್ ಸಿ ಎಸ್ ಟಿ ಜನಾಂಗ ಕೂಡ ನಮ್ಮ ಸಮುದಾಯ ಫುಲ್ ಉದ್ಧಾರ ಆಗಿದೆ, ಉಳಿದಿರೋ ಹಣ ತಗೊಂಡವ್ರೆ ಅನ್ನೋ ದಾಟಿಲೇನ ಆ ಸಮುದಾಯ ಇಲ್ಲ ಇಲ್ಲ. ಎಸ್, ಬಟ್ ಇದು ಜನಗಳಿಗೆ ರೀಚ್ ಆಗಿದೆಯಾ? ಅದೇ ಈಗ ತುಂಬ ಎಲೆಕ್ಷನ್ ಅಂತ ಬಂದ ತಕ್ಷಣ ಎಷ್ಟು ಮಿಸ್ಗೈಡೆಡ್ ಅಥವಾ ಮಿಸ್ಲೀಡಿಂಗ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ ಅಂದರೆ, ಈಗ ಫಂಡ್ಸ್ ಬಂದಿಲ್ಲ ಅಂತಾರೆ ಸೆಂಟ್ರಿಂದ, ಫಂಡ್ಸನ್ನ ತಗೊಂಡು ಫಂಡ್ಸ್ ಬಂದಿಲ್ಲ ಅಂತಾರೆ, ಅಥವಾ ಇವರು ಇಲ್ಲಿಂದ ಪ್ರೋಸೆಸಿಂಗ್ ಒಂದು ಇರುತ್ತೆ, ಯಾವುದನ್ನು ನಾವು ಏನು ಇದು ಚೆಕ್ ಬರೆದ್ರೆ ದುಡ್ಡು ಬರೋವಂಥದ್ದಲ್ಲ, ಎಲ್ಲದಕ್ಕೂ ಒಂದು ಮಾಹಿತಿ ಕೊಡಬೇಕು, ಆ ಡಾಕ್ಯುಮೆಂಟ್ಸ್ನ ಪ್ರೆಸೆಂಟ್ ಮಾಡಬೇಕು, ಆ ಡಾಕ್ಯುಮೆಂಟ್ಸಲ್ಲಿ ಯಾವುದೇ ಒಂದು ಟೆಕ್ನಿಕಲ್ ಲೋಪದೋಷಗಳು ಇರಬಾರದು. ಯು ನೋ ಗೌರ್ಮೆಂಟ್ ವರ್ಕ್ ಅಂದರೆ ಯಾವುದು ಒಂದು ಸೆಕೆಂಡಲ್ಲಿ ನಡೆಯೋವಂಥದ್ದಲ್ಲ,
ವ್ಯಕ್ತಿ ನೀವು ಒಂದು 10,000 ನಿಮಗೆ ಪ್ರೋಸೆಸ್ ಆಗಬೇಕು ಅಂದ್ರೂ ಅದಕ್ಕೆ ಆದಂಥ ಒಂದು ಒಂದು ಪ್ರಕ್ರಿಯೆ ನಡೀಲೇಬೇಕು, ಇಲ್ಲಾಂದರೆ ಅದು ರಿಲೀಸ್ ಆಗಲ್ಲ ನಿಮ್ಗೆ. ಹೌದು ಹೌದು. ಅಂಥದ್ರಲ್ಲಿ 1,000,000,000,000 ವಿಷಯನ ನೀವು ಉಡಾಫೆ ಮಾಡಿ ನೀವು ನೀರನ್ನ ಇಲ್ಲಿ ಬಿಟ್ಬಿಟ್ಟು ಆಮೇಲೆ ಬರ ಬಂದಿದೆ ಅಂತ ನೀವು ಆ ಪ್ರೋಸೆಸ್ನು ನೀವು ಸರಿಯಾದ ಟೈಮ್ಗಲ್ಲಿ ತಲುಪಿಸಿಲ್ಲ, ಆಮೇಲೆ ನಮಗೆ ದುಡ್ಡು ಬಂದಿಲ್ಲ ಅನ್ನೋದಾದರೆ ದಟ್ ಈಸ್ ಮಿಸ್ಲೀಡಿಂಗ್ ಪೀಪಲ್. ನೀವು ಸರಿಯಾದ ಮಾಹಿತಿಯನ್ನು ಕೊಡ್ತಾ ಇಲ್ಲ ಜನಕ್ಕೆ. ಈ ಗ್ಯಾರಂಟಿಗಳಿಂದ ಖಂಡಿತ ಸರ್ಕಾರದ ಖಜಾನೆಗಳು ಖಾಲಿ ಆಗ್ತದೆ. ದೇರ್ ಇಸ್ ನೋ, ಎಲ್ಲಿಂದ ಬರುತ್ತೆ ಈ ದುಡ್ಡು ಹೇಳಿ? ನೀವು ಹೇಳಿ, ದೊಡ್ಡ ದೊಡ್ಡ ದೇಶಗಳು ಅಮೆರಿಕಾಲೋ ಯೂರೋಪಲ್ಲೋ ಆಸ್ಟ್ರೇಲಿಯಾಲೋ ನಮಗಿಂತ ಒಂದು 50, 100, 500 ಪಟ್ಟು ಜಾಸ್ತಿ ಇರುವಂಥ ಎಕಾನಮಿ ಅವ್ರದ್ದು. ಟ್ರಿಲಿಯನ್ಸ್ ಆಫ್ ಡಾಲರ್ಸ್ನೇ ಅವರು ಈ ಬೇರೆ ಕಂಟ್ರಿಗೆ ಒಂದು ಏಡ್ ಆಗಿ ಕಳಿಸ್ತಾ ಇದ್ದಾರೆ ಅಮೆರಿಕಾದಿಂದ ಯುಕ್ರೇನ್ಗೆ. ಈಗ ಎಷ್ಟೋ ಬಿಲಿಯನ್ಸ್, 50, 60 ಬಿಲಿಯನ್ ಡಾಲರ್ಸ್. ಅಂಥ ಸ್ಟ್ರಾಂಗ್ ಎಕಾನಮಿ ಇರೋಂಥ ಕಂಟ್ರಿಗಳಲ್ಲೇ ಬಿಟ್ಟು ಯಾವುದೂ ಕೊಡಲ್ಲ. ಏನಕ್ಕೆ ಕೊಡಲ್ಲ? ಕೊಡ್ಬೋದಲ್ಲ, ಅವರು ಅವರಲ್ಲಿ ಬಡವರಿಲ್ವಾ? ರೋಡಲ್ಲಿ ಮಲ್ಕೊಳ್ಳೋರು ಅಮೆರಿಕಾದಲ್ಲಿ ಎಷ್ಟು ಜನ ಇದ್ದಾರೆ, ನ್ಯೂಯಾರ್ಕ್ ಹೋದರೆ ನಿಮ್ಗೆ ಗೊತ್ತಾಗುತ್ತೆ. ಮತ್ತು ಅವ್ರಿಗೆಲ್ಲ ಇವರೊಂದು ಮನೆ ಕಟ್ಕೊಟ್ಟು ಅವ್ರಿಗೆ ಒಂದು ತಿಂಗಳಿಗೆ $500, $1,000 ಯಾಕೆ ಕೊಡೋಕ್ಕಾಗಲ್ಲ ಅವರು? ಬಿಕಾಸ್ ಯಾವ ಕಂಟ್ರಿ ಎಕಾನಮಿ ಆ ರೀತಿ ನಡೆಯೋಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ಬಂದಾಗ ನಮ್ಗೆ ಅಷ್ಟೊಂದು ಏನು ಸ್ಟ್ರಾಂಗ್ ಆಗಿ ಏನು ಇಟ್ಕೊಂಡಿಲ್ಲ. ಇನ್ನೂ ನಾವು ಎಷ್ಟೋ ಡೆವಲಪ್ ಆಗಬೇಕಾಗಿದೆ ನಮ್ಮಲ್ಲಿ. ಈಗ ಮೋದಿ ಅವರ ನೀವು ಒಂದು ಡೆವಲಪ್ಮೆಂಟ್ ವರ್ಕ್ಸ್ ಅನ್ನೋದು ನೋಡಿದ್ರೆ ದಟ್ ಇಸ್ ನಾಟ್ ಜಸ್ಟ್ ಡೆವಲಪ್ಮೆಂಟ್, ಇಟ್ಸ್ ಅನ್ ಎಸೆಟ್ ಟು ದ ಕಂಟ್ರಿ. ಅವರು ಎಸೆಟ್ಸ್ ಕ್ರಿಯೇಟ್ ಮಾಡ್ತಾರೆ, ಅದರಿಂದ ಗೌರ್ಮೆಂಟ್ಗೂ ರೆವೆನ್ಯೂ ಬರಬೇಕು. ಆ ರೆವೆನ್ಯೂನ ನೀವು ಬಳಸಿ ಮತ್ತೆ ನೀವು ಬೇರೆ ಬೇರೆ ಈಗ ಒಂದು ಉದ್ಯೋಗನ ಕ್ರಿಯೇಟ್ ಮಾಡೋದು ಅಥವಾ ಮಹಿಳೆಯರಿಗೆ ಏನೋ ಒಂದು ಸ್ಕೀಮು, ರೈತರಿಗೆ 6,000 ಪರ್ ಇಯರ್ ಕಳಿಸೋ, ಅದರಿಂದ ನೀವು ತೆಗಿಬೇಕು ಹೊರತು ಇರೋದ್ರಲ್ಲೇ ನೀವು ಏನೇನು ನಾವು ಇನ್ವೆಸ್ಟ್ ಮಾಡಿ ರೆವೆನ್ಯೂ ಸಂಪಾದನೆ ಮಾಡಲ್ಲ, ಇರೋದನ್ನು ತೆಗೆದು ನಾವು ಈ ಥರ ಚಲ್ತೀವಿ ಅಂದರೆ ಮುಂದಕ್ಕೇನು, ಫ್ಯೂಚರ್ಗೇನು? ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಚೊಂಬ್ ಕೊಟ್ಟಿದೆ ಅಂತ ದೊಡ್ಡ ಮಟ್ಟಿಗೆ ಅದನ್ನು ಪೇಪರ್ ಆ್ಯಡ್ಸ್ನ ಸ್ಪೆಂಡ್ ಮಾಡ್ತಾರೆ. ಆ ಮಟ್ಟಿಗೆ ನಾವು ಕಟ್ಟುವಂಥ ತೆರಿಗೆಯಲ್ಲಿ ನಮ್ಮ ತೆರಿಗೆ ನಮ್ಮ ಹಕ್ಕು ನಮಗೆ ಕೊಡ್ತಿಲ್ಲ ಅಂತಾರೆ. ಏನು ರಿಯಾಲಿಟಿ? ಇಟ್ಸ್ ಸತ್ಯಕ್ಕೆ ತುಂಬ ದೂರವಾದ ಮಾತು ಅಂತಾರೆ. ರಿಯಾಲಿಟಿಗೆ ಇದಕ್ಕೆ ಸಂಬಂಧನೇ ಇಲ್ಲ. ಬಿಕಾಸ್ ಆ ರೀತಿ BJP ಎಲ್ಲ ಯಾವ ಸರ್ಕಾರ ಬಂದ್ರೂ ಒಂದು ಪ್ರೋಸೆಸ್ ಅನ್ನೋದು, ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ನಾರ್ಮ್ಸ್ ಏನಿದೆ ಅದನ್ನು ಫಾಲೋ ಮಾಡದೆ ಯಾವ ಸರ್ಕಾರನೂ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ನೀವು ಬೇಕು ಅಂದ್ರೂ ಬೇಡ ಅಂದ್ರೂ ಅದು ಏನು ಬರಬೇಕು ಅದು ಬಂದೇ ಬರುತ್ತೆ ನಿಮ್ಮ ಒಂದು ಇದಕ್ಕೆ. ಒಂದು GST ಅನ್ನೋದು ಈಗ ಸ್ಟೇಟು ಸೆಂಟ್ರಲ್ GST ಅಂತ ಇದೆ, ಆ ಸ್ಟೇಟ್ ಪಾಲ್ ಏನಿದೆ ಅದು ಆಟೋಮೆಟಿಕಲಿ ನಿಮಗೆ ಬಂದೇ ಬರುತ್ತೆ. ಈಗ ನಾವು ಒಂದು ಬ್ಯಾಂಕಲ್ಲಿ ದುಡ್ಡು ಹಾಕಿದಾಗ ಅದರ ಇಂಟ್ರೆಸ್ಟ್ಗೆ ನಾವೇನು ಪ್ರತಿ ಸಲ ಹೋಗಿ ಕೇಳೋದು ಬೇಕಾಗಿಲ್ಲ, ಅದು ಆಟೋಮೆಟಿಕ್ ಆಗಿ ನಮಗೆ ಬಂದೇ ಬರುತ್ತೆ. ಅದೇ ರೀತಿ ಇದೂ ಸೊ ಈ ರೀತಿ ದಾರಿ ತಪ್ಪಿಸುವ ಕೆಲಸ ತುಂಬಾ ನಡೀತಾ ಇದೆ, ತುಂಬ ನಡೀತಾ ಇದೆ. ರಾಜಕಾರಣ ಒಂದು ಕಡೆ ಇರಲಿ, ನೀವು ಎಲೆಕ್ಷನ್ ಟೈಮಲ್ಲಿ ಬಂದಾಗ ಏನೇನು ಒಬ್ಬೊಬ್ಬೊಬ್ಬರಿಗೆ ನೀವು ಮಾತಾಡ್ಕೊಳ್ಳೋದು ಅದೆಲ್ಲ ಈಗ ಜನಕ್ಕೂ ಗೊತ್ತಾಗ್ಬಿಟ್ಟಿದೆ, ಇದು ಯಾವುದು ಸೀರಿಯಸ್ ಆಗಿ ತಗೊಳ್ಳೋ ಮಾತು ಅಲ್ಲ. ಮೋದಿ ಅಲೆ ಕಡಿಮೆ ಆಗಿದೆ ಅಂತ. ಹೌದಾ, ಕಡಿಮೆ ಆಗಿದೆಯಾ? ನನಗೇನು ಆ ಥರ ಅನಿಸ್ತಾ ಇಲ್ಲ. ಈಗ ಎಲ್ಲವೂ ನಾವು ಅಲೆ ಅಂತ ತಗೋಬಾರ್ದು. ಒಂದು ಅಲೆ ಅಂತ ಬಂದ ಮೇಲೆ ಇಟ್ ಬಿಕಮ್ಸ್ ಸ್ಟಡಿ. ಅದಕ್ಕೆ ಅದು ಏನು ಸ್ಟಡಿ ಅಂದರೆ ಇಟ್ ಬಿಕಮ್ಸ್ ಒಂದು ರೀತಿ ಸ್ಟ್ರಾಂಗ್ ಆ್ಯಂಡ್ ಸ್ಟಡಿ ಅಂತೀವಲ್ಲ, ಆ ರೀತಿ ಅವರು ಇನ್ನೂ ಗಟ್ಟಿಯಾಗಿದ್ದಾರೆ. ಆ ಒಂದು ಫೌಂಡೇಶನ್ನ ಈ 10 ವರ್ಷಗಳು ಅವರು ಏನು ಹಾಕಿದ್ದಾರೆ ಅದಕ್ಕೆ ನಾವು ಅಲೆ ಅನ್ನೋದಕ್ಕಿಂತ ಇಟ್ ಈಸ್ ಒಂದು ಶಾಶ್ವತವಾದ ಒಂದು ಬೇಸ್ ಅವ್ರದ್ದು ಆಗಿದೆ ಅಂತ ನಾವು ನೋಡಬೇಕು. ಪ್ರತಿ ಬಾರಿ ನಾವೇನೋ ಅದೇ ಒಂದು ಡ್ರಾಮ್ಯಾಟಿಕ್ ಆಗೋ ಇನ್ನೇನೇನೋ ಆಗಿ ಆಮೇಲೆ ಎಲೆಕ್ಷನ್ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋದು ತಪ್ಪು. ಬಟ್ ಜನಕ್ಕೆ ಈ ವಿಶ್ವಾಸ ಅವರು ತಂದುಕೊಟ್ಟಿದ್ದಿದೆಯಲ್ಲ, ಈ 10 ವರ್ಷಗಳು ಅವರು ಮಾಡಿರೋವಂಥ ಸಾಧನೆ ಅದನ್ನು ಅಲೆ ಬಿಗ್ಗರ್ ದೆನ್ ಅಲೆ, ನನ್ನ ಪ್ರಕಾರ ಅದು ಅಲೆ ಅಂತ ನಾವು ಹೇಳಬಾರದು. ಅದನ್ನು ಆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಅದು ಎಷ್ಟು ಗಟ್ಟಿ ಮಾಡಿಕೊಂಡಿದ್ದಾರೆ ಅಂದರೆ ಅವನು ಯಾರೂ ಅಲ್ಲಾಡಿಸೋಕ್ಕೆ ಸಾಧ್ಯ ಇಲ್ಲ. ಈಗ ಅಷ್ಟು ಗಟ್ಟಿಯಾಗಿ ಆ ಬೇರ್ ಸಮೇತ ಅವರು ಜನಗಳ ಒಂದು ಮನದಲ್ಲಿ ಅವರು ಉಳ್ಕೊಂಡಿದ್ದಾರೆ ಈಗ. ಸೊ ಅದನ್ನು ಯಾವ ಇನ್ಯಾವುದೋ ಅಲೆ ಬಂದ್ರೂ ಇವ್ರನ್ನ ಅಲ್ಲಾಡಿಸೋಕ್ಕಾಗಲ್ಲ, ಆ ರೀತಿ ಅವರು ಅಷ್ಟು ಸ್ಟ್ರಾಂಗ್ ಆಗಿದ್ದಾರೆ. NDA ಮೈತ್ರಿಕೂಟ ನರೇಂದ್ರ ಮೋದಿ ಅವ್ರನ್ನ ಸೋಲಿಸ್ತೀವಿ, ನಾವು ಗೆಲ್ತೀವಿ, ಮುಗಿದೋಗಿದೆ, ಇನ್ನೂರು ದಾಟಲ್ಲ BJP ಅವರು ದೇಶದಲ್ಲಿ ಅಂತಾರೆ.
ಹೇಳಿ. ಫಸ್ಟ್ ಆಫ್ ಆಲ್ ಎಲೆನ್ಸ್ ಅಲ್ಲಿ ಏನೇನು ಸಮಸ್ಯೆಗಳು ಮೊದಲಿಂದಾನು ಬರ್ತಾ ಇದೆ, ಅಲ್ಲಲ್ಲಿ ಅವ್ರಿಗೆ ಒಂದು ಆ ಒಂದು ಅದೇನೈತಿ ಆ ಕೋಆಪರೇಷನ್, ಮ್ಯೂಚುವಲ್ ಕೋಆಪರೇಷನ್ ಅನ್ನೋದೇ ಕಾಣ್ತಾ ಇಲ್ಲ ಮೊದಲನೇದಾಗಿ. ಅಂತಹದೇ ಒಂದು ಏನೋ ಒಂದು ಮಿರಕಲ್ ಬಂದು ಒಂದು ವೇಳೆ ಅವರೇನೋ ಮಾಡಿಕೊಂಡ್ರು ಅಂತಾನೂ ಅದು ಎಷ್ಟು ಕಾಲ ಅಂತ ಸರ್ವೈವ್ ಆಗೋಕ್ಕೆ ಸಾಧ್ಯ? ಅಲ್ಲಿ ಮಮತಾ ಬ್ಯಾನರ್ಜಿಗೂ ಕಾಂಗ್ರೆಸ್ಗೂ ಸರಿ ಇಲ್ಲ, ಅಲ್ಲೇ ಎಲ್ಲೂ ಅವ್ರಿಗೆ ಒಂದೊಂದು ಹೊಂದಾಣಿಕೆ ಆಗ್ತಿಲ್ಲ. ಆಮ್ ಆದ್ಮಿ ಪಾರ್ಟಿಗೂ ಕಾಂಗ್ರೆಸ್ಗೂ ನೀವು ನೋಡಿದ್ರೆ ಎಲ್ಲೂ ಅವರಲ್ಲೇ ಅವರು ಅಷ್ಟು ಜಗಳ ಒಳ ಜಗಳ ಇದೆ. ಇನ್ನು ಎಲ್ಲಿಂದ ಅವರು ಇವನ್ ಇನ್ಕ್ಲೂಡಿಂಗ್ ಸಮಾಜವಾದಿ ಪಾರ್ಟಿ ಆಲ್ಸೋ ಇವ್ರಿಗೆ ಅವರಿಗೆ ಏನೂ ಅಲ್ಲಿ ಒಂದು ಒಂದೇ ಪ್ಲಾಟ್ಫಾರ್ಮಲ್ಲಿ ಎಲ್ಲೂ ನಡ್ಕೊಂಡು ಹೋಗ್ತಾ ಇಲ್ಲ. ಇನ್ನು ಯಾವ ರೀತಿ ಅಲೈನ್ಸ್ ಇದು? ಎಸ್ ಐ ಅಗ್ರಿ. ಕೇರಳದಲ್ಲಿ ಎಲ್ ಡಿ ಎಫ್ ಯು ಡಿ ಎಫ್ ವಿರುದ್ಧ, ಯು ಡಿ ಎಫ್ ಎಲ್ ಡಿ ಎಫ್ ವಿರುದ್ಧ, ಅದೇ ಪಿಣರಾಯಿ ವಿಜಯನ ರಾಹುಲ್ ಗಾಂಧಿ ಬೈತಾರೆ, ರಾಹುಲ್ ಗಾಂಧಿನ ಪಿಣರಾಯಿ ವಿಜಯನ್ ಬೈತಾರೆ ಕೇರಳದಲ್ಲಿ. ಬೆಂಗಳೂರು ಬಂದ್ಬಿಟ್ಟು ಇಬ್ಬರು ಹೆಗ್ಲ ಮೇಲೆ ಕೈ ಹಾಕೋದು ಎನ್ ಡಿ ಎ ಅಂತ ಹೇಳ್ತಾರೆ, ಇದನ್ನು ಚೆನ್ನಾಗಿ ವಾಚ್ ಮಾಡ್ತಿದ್ದಾರೆ. ಬಟ್ ಫಲಿತಾಂಶ ಅಂತ ಬಂದಾಗ ಅದೇ ಅಂತಿಮ, ಜನ ಏನು ತೀರ್ಮಾನ ಮಾಡ್ತಾರೆ ಅದೇ ಅಂತಿಮ. ಸೊ ನಾನಾಗಲೇ ಹೇಳಿದೆ, ದೇಶದ ವಿಚಾರ ಬಂದಾಗ ನರೇಂದ್ರ ಮೋದಿಯವರು 400ಕ್ಕೂ ಅಧಿಕ ಸ್ಥಾನವನ್ನು ಎನ್ ಡಿ ಎ ಗೆಲ್ಲುತ್ತೆ ಅನ್ನೋದು ದೆಸೆಯಲ್ಲಿ ಚುನಾವಣೆಯನ್ನು ಮಾಡ್ತಾ ಹೋಗ್ತಿದ್ದಾರೆ. ನೀವಾಗಲೇ ಭಾಳಷ್ಟು ಕ್ಷೇತ್ರದಲ್ಲಿ ಪ್ರಚಾರಕ್ಕೆ ಹೋಗಿದ್ರಿ, ಮೈಸೂರಿಗೆ ಹೋಗಿದ್ರಿ, ಕರಾವಳಿ ಭಾಗಕ್ಕೆ ಹೋಗಿದ್ರಿ, ಬೆಂಗಳೂರು ಕೂಡ ಇದು ಮಾಡಿದ್ರಿ. ಸೊ ಹೇಗಿದೆ ಮೈಸೂರು? ಮೈಸೂರು ತುಂಬ ಚೆನ್ನಾಗಿದೆ. ಕೊಡಗು ಮೈಸೂರಂತೂ ಬೇರೆ ಮಾತೇ ಇಲ್ಲ, 100% ಯದುವೀರವ್ರು ಗೆಲ್ತಾರೆ. ಯದುವೀರ್ ಗೆಲ್ತಾರೆ, ಹೌದು. ಸೊ ಇನ್ನು ಮಂಗಳೂರು ಕರಾವಳಿ ಭಾಗಕ್ಕೂ ಹೋಗಿದ್ದೆ ನಾನು, ಅದು ನೋಡಿದೆ. ಸೊ ಹೇಗಿದೆ ರೆಸ್ಪಾನ್ಸ್, ಏನು ಕತೆ ಅಲ್ಲಿ? ತುಂಬ ಚೆನ್ನಾಗಿತ್ತು ರೆಸ್ಪಾನ್ಸು, ಅಲ್ಲಿ ಮಹಿಳೆಯರಾಗಲಿ ಅಥವಾ, ಬಟ್ ಮಂಗಳೂರು ನೀವು ಆ ಭಾಗ ನೀವು ನೋಡಿದ್ರೆ ಕರಾವಳಿ ಭಾಗ ಮಂಗಳೂರು ಭಾಗ 100% BJP ಟ್ರೆಡಿಷನಲ್ ಸ್ಟ್ರೆಂತ್ ಕೊಟ್ಟಂಥ ಭಾಗ ಅದು. ಅವರಲ್ಲಿ ನೀವು ಒಬ್ಬರಲ್ಲೂ ಒಂದು ಚೂರು ಡೌಟ್ ಅನ್ನೋದೇ ನೀವು ಕಾಣೋಕ್ಕೆ ಸಾಧ್ಯ ಇಲ್ಲ. 100 out of 100 ಅವರು BJP ಹಾಕ್ತಾರೆ ಅವರು, ಯಾವುದೇ ಡೌಟ್ ಇಲ್ಲ. ಬಟ್ ಇಲ್ಲಿನ ರಾಜಕಾರಣದ ಕಾರ್ಯಕರ್ತರ ಸನ್ನಿವೇಶಕ್ಕೂ ಅಲ್ಲಿಗೂ ಭಾಳ ವ್ಯತ್ಯಾಸ ಇದೆ. ನೀವು ನೋಡಿರ್ತೀರಿ, ನಮ್ಮ ಮಂಡ್ಯ ಭಾಗದ ರಾಜಕಾರಣಕ್ಕೂ ಕರಾವಳಿ ಭಾಗದ ರಾಜಕಾರಣಕ್ಕೂ ಭಾಳ ವ್ಯತ್ಯಾಸ ಇದೆ. ಸೊ ಅಲ್ಲಿ ಕ್ಯಾಂಪೇನ್ ಸ್ಟ್ರಾಟಜಿ ಇವೆಲ್ಲ ಏನಾದರೂ, ಯಾಕಂದ್ರೆ ನಿಮ್ಗೆ ಆಗ್ಲೇ ಹೇಳಿದ್ರಿ ಡೌಟೇ ಇಲ್ಲ ಗೆಲ್ತೀವಿನೋ ವಿಶ್ವಾಸ ಅವ್ರು ಇದಾರೆ ಅಂತ. ಉಡುಪಿ ಉಡುಪಿಗೆ ಹೋಗಿದ್ರು ಕೋಟಾ ಶ್ರೀನಿವಾಸ ಪೂಜಾರಿ, ಸೊ ಅಲ್ಲೂ ಕೂಡ BJP ಗೆಲ್ಲತ್ತೆ ನೋ ಡೌಟ್. ಬ್ಯಾಂಗ್ಳೂರ್ ಸಿಟಿ ಬಂದಾಗ, ಬ್ಯಾಂಗ್ಳೂರ್ ಸಿಟಿ ಸಿ ಬಿಕಾಸ್ ಆಫ್ ನೀವು ಇಲ್ಲಿ ಸಮುದಾಯ ಅಥವಾ ಕಮ್ಯುನಿಟೀಸು ಬೇರೆ ಬೇರೆ ಕಾರಣಗಳು ಅಂತ ನೋಡ್ಕೊಳ್ಳೋದಾದರೆ ನಿಮಗೆ ಫಸ್ಟ್ ಆಫ್ ಆಲ್ ವೋಟಿಂಗ್ ಟರ್ನ್ ಔಟೇ ನಮ್ಗೆ ತುಂಬ ನಿರಾಸೆ. ಬ್ಯಾಂಗ್ಳೂರು ಪ್ರತಿ ಬಾರಿನೂ ಇಷ್ಟು ವರ್ಷಾಗಿ ಅಂದರೆ ಯಾರೂ ಹೋಗಿ ಓಟೆ ಮಾಡಲ್ವಾ ಅನ್ನೋ ರೀತಿಯಲ್ಲಿ ನಡೆಯುತ್ತೆ. ಅದು ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ, ತುಂಬ ಅದು ಒಂಥರ ಇರ್ರೆಸ್ಪಾನ್ಸಿಬಲ್ ಬಿಹೇವಿಯರ್ ಅಂತ ಅನಿಸುತ್ತೆ. ಆಮೇಲೆ ನೆಕ್ಸ್ಟ್ ಡೇನೆ ಬಂದು ಇಲ್ಲಿ ಇದು ಸರಿ ಇಲ್ಲ, ನೀರು ಸರಿ ಇಲ್ಲ, ರೋಡ್ ಸರಿ ಇಲ್ಲ, ಟ್ರಾಫಿಕ್ಕು ಪ್ರಾಬ್ಲಮ್ಮು ಅದು ಇದು ಅಂತ ಹೇಳೋದೇ ಬೆಂಗಳೂರು ಸಿಟಿಸನ್ಸೇ. ಮತ್ತು ಯಾವ ಕಾರಣಕ್ಕೆ ಅವರು ಆ ಸ್ಟೆಪ್ ತಗೊಳ್ಳಲ್ಲ ಅಂತ ಅರ್ಥ ಆಗೋದಿಲ್ಲ. ಇನ್ನೊಂದೇನಂದರೆ ಬೆಂಗಳೂರು ಆಲ್ಸೋ ಹ್ಯಾಸ್ ಬೀನ್ ಈ ಈ ನೀವು ಕಳೆದ ಎಲೆಕ್ಷನ್ಸ್ ಎಲ್ಲ ನೋಡಿಕೊಂಡ್ರೆ ಎಡ್ಯುಕೇಟೆಡು ಅಥವಾ ಮೋರ್ ಸಿಟಿ ಜನ ಏನಿದ್ದಾರೆ ಅವರೆಲ್ಲ BJP ಪ್ರಿಫರೆನ್ಸ್ ಕೊಡ್ತಾರೆ. ಮೂರಕ್ಕೆ ಮೂರು ಕೂಡ ಗೆಲ್ತಾರೆ. ಹೌದು, ಶೋಭಾ ಕರಂದ್ಲಾಜೆ ಗೆಲ್ತಾರೆ, ಹೌದು, ಪಿಸಿ ಮೋಹನ್ ಗೆಲ್ತಾರೆ, ತೇಜಸ್ವಿ ಆಲ್ಸೋ, ಎಸ್ ನೋ ಡೌಟ್, ಎಸ್ ನೋ ಡೌಟ್, ಇನ್ಕ್ಲೂಡಿಂಗ್ ರೂರಲ್ ಆಲ್ಸೋ. ರೂರಲ್ ಡಾಕ್ಟರ್ ಮಂಜುನಾಥ್ ಅವರು ಗೆದ್ದೇ ಗೆಲ್ತಾರೆ, ನೀವು ಮಾರ್ಕ್ ಮೈ ವರ್ಡ್ಸ್, ಮಂಜುನಾಥ್ ಅವರು 2 ಲಕ್ಷ ಅಂತರದಲ್ಲಿ ಗೆಲ್ತೀನಿ ಅಂತ ಡಿ ಕೆ ಸುರೇಶ್ ಅವರು. ಅಲ್ಲ, ಅಂತರದ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ. ಅಂತರ ಸಿ ಇವನ್ ಇಫ್ ಯು ವಿನ್ 1000 ವೋಟ್ಸ್ ಅಲ್ಲಿ ಗೆದ್ರು ಗೆಲುವೇನೆ 50 ವೋಟ್ಸ್. ಡಾಕ್ಟರ್ ಮಂಜುನಾಥ್ ಬೆಂಗಳೂರು ಗ್ರಾಮಾಂತರ ಗೆಲ್ತಾರೆ, ಗೆಲ್ತಾರೆ. ಮುಂದೆ ಒಕ್ಕಲಿಗ CM ಆಗ್ತಾರೆ ಅದು ರಾಜ್ಯಕ್ಕೆ, ಆ CM ಆಗೋದು ಡಿ ಕೆ ಶಿವಕುಮಾರ್ ಒಕ್ಕಲಿಗರು ಸಪೋರ್ಟ್ ಮಾಡಿ ಅನ್ನೋ ದಾಟಿಯಲ್ಲಿ ಆಗುತ್ತೆ. ನೀವು ಆ ಭಾಗದ ಹಳೆ ಮೈಸೂರು ಭಾಗದ ನಿಮ್ಮದೇ ಆದಂಥ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಿ ಆಯ್ಕೆ, ಅದು ನಿಮ್ಗೆ ಶಕ್ತಿ ಇದೆ. ಬಟ್ ಅದು ವರ್ಕೌಟ್ ಆಗುತ್ತಾ ಕಾಂಗ್ರೆಸ್ಗೆ ಒಕ್ಕಲಿಗ ಮತಗಳು ದೊಡ್ಡ ಮಟ್ಟದಲ್ಲಿ ಮೂವ್ ಆಗಿದೆ ಅಂತ ನೋಡಿ. ಫಸ್ಟ್ ಆಫ್ ಆಲ್ ಕಾಂಗ್ರೆಸ್ ಪ್ರತಿ ಕಡೆಯೂ ನಾವು ಸೆಕ್ಯುಲರ್ ಸೆಕ್ಯುಲರ್ ಅಂತ ಹೇಳಿಕೊಂಡು ಒಂದು ಜಾತಿಯನ್ನು ಇಟ್ಕೊಂಡು ಈ ರೀತಿ ಎಲೆಕ್ಷನ್ ಪ್ರಚಾರ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ ಅಂತ ಅವರೂ ಯೋಚನೆ ಮಾಡಬೇಕು, ಜನನೂ ಪ್ರಶ್ನಿಸಬೇಕು. ಸೀರಿಯಸ್ಲಿ ಸೀರಿಯಸ್ಲಿ ನೀವು ಬೇರೆ ಪಕ್ಷನ ಪಾಯಿಂಟ್ ಔಟ್ ಮಾಡಿ ಕೋಮುವಾದಿ ಅಂತೀರಾ, ಜಾತಿ ಇಟ್ಕೊಂಡು ಮಾಡ್ತಾರೆ ಅವ್ರ ಪಾಲಿಟಿಕ್ಸ್ ಅಂತ BJP ಅಕ್ಯೂಸ್ ಮಾಡ್ತೀರಾ? ಈಗಾಗಲೇ ಅವ್ರಿಗಾಗಲೇ STP ಬೆಂಬಲ ಕೊಟ್ಟಿದ್ದಾರೆ. ಈಗ ಮೊದಲು ಕಾಂಗ್ರೆಸ್ಸಿಗರು ಏನು ಮಾಡ್ತಿದ್ರು ಅಂದರೆ STP ಕೂಡ ಕೋಮುವಾದಿ, BJP ಕೂಡ ಕೋಮುವಾದಿ ಅಂತ ಕರೀತಿದ್ರು ಯಾರೋ ಒಬ್ರು, ಇದನ್ನ ಅಲ್ಲಗಳಿಯಾರ ಕಾಂಗ್ರೆಸ್ ನಾಯಕರು. ಈಗ STP ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿದ್ದಾರೆ, ಹಾಗಾಗಿ ಆ ವರ್ಡ್ನ ಬಳಸಲ್ಲ ಅವರು ಅಂತ ಬಹುತೇಕರು ಹೇಳ್ತಿರ್ತಾರೆ. ಬಟ್ ಕರ್ನಾಟಕದಲ್ಲಿ ಮೊನ್ನೆ ಧಾರವಾಡದ ಒಂದು ಪ್ರಕರಣ, ನೇಹಾ ಪ್ರಕರಣ, ಹೌದು, ಆ ಇನ್ಸಿಡೆಂಟ್ ಆದ್ಮೇಲೆ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹುದೊಡ್ಡ ಚರ್ಚೆ, ಒಂದಷ್ಟು ಪ್ರತಿಭಟನೆಗಳು ಇವೆಲ್ಲ ಆಗ್ತದೆ. ನೀವು ಕೂಡ ಕಾಮೆಂಟ್ ಮಾಡಿದ್ರೆ ಸಂಬಂಧಪಟ್ಟ, ಸೊ
ನರೇಂದ್ರ ಮೋದಿ ಅವರು ಬಂದಾಗ ಡೆವಲಪ್ಮೆಂಟು ಆಚೆ ಹೆಚ್ಚೆ ಒಂದಷ್ಟು ಹೇಳಿಕೆಗಳನ್ನ ಕೊಡ್ತಾರೆ, ಆ ದಿಸಲ್ಲಿ ಕೆಲಸ ಮಾಡ್ತಿದ್ದಾರೆ. ಬಟ್ ಎಲೆಕ್ಷನ್ ಅಜೆಂಡಾ ಏನು ಚೇಂಜ್ ಆಗ್ತಿದೆಯಾ ಈ ಡೆವಲಪ್ಮೆಂಟ್ಗಳೆಲ್ಲ ಆದಮೇಲೆ ಕರ್ನಾಟಕದಲ್ಲಿ? ನೋಡಿ, ಎಲೆಕ್ಷನ್ ಅಂತ ಬಂದಾಗ ನಿಮಗೆ ಬರೀ ಒಂದೇ ಒಂದು ನ್ಯಾರೇಟಿವ್ ಇಟ್ಕೊಂಡು ಹೋಗೋಕ್ಕೆ ಚಾನ್ಸ್ ಇಲ್ಲ. ಯಾಕೆಂದರೆ ಎಷ್ಟು ಕಡೆ ಅಪಪ್ರಚಾರ ನಡೀತಾ ಇದೆ ಅದನ್ನು ಕೌಂಟರ್ ಮಾಡಲೇಬೇಕಾಗತ್ತೆ. ಬೇರೆ ಬೇರೆ ವಿಚಾರಗಳಾದ್ರೂ, ಅದು ನೇಹಾ ಇನ್ಸಿಡೆಂಟ್ ಅನ್ನುವಂಥ ಒಂದು ದುರಂತ ಆ ಇನ್ಸಿಡೆಂಟೇ ಇರ್ಬೋದು, ಅಥವಾ ನೀವು ಒಂದು ಜಾತಿ ವಿಚಾರ ಅಂತ ತಗೋಬೋದು, ಅಥವಾ ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿನ ಯಾರೋ ಒಬ್ರು ಟಾರ್ಗೆಟ್ ಮಾಡಿರ್ತಾರೆ. ಇವೆಲ್ಲ ಎಲೆಕ್ಷನಲ್ಲಿ ನಾವು ಅವಾಯ್ಡ್ ಮಾಡೋಕ್ಕೆ ಚಾನ್ಸ್ ಇಲ್ಲ. ಎಷ್ಟರ ಮಟ್ಟಿಗೆ ಸರಿ, ಮುಸಲ್ಮಾನರ ಪರ ಕಾಂಗ್ರೆಸ್, ಹಿಂದೂಗಳ ಪರ ಬಿಜೆಪಿ ಅನ್ನೋ ಈ ರೀತಿಯ ಪೋಲರೈಸೇಷನ್ ಮಾಡುವಂಥ ಲೆಕ್ಕಾಚಾರಗಳು ರೈಟ್ ಆರ್ ರಾಂಗ್? ಇಟ್ಸ್ ರಾಂಗ್, ಇಟ್ ಈಸ್ ವೆರಿ ರಾಂಗ್. ಬಟ್ ಆ ಪೋಲರೈಸೇಷನ್ ಯಾರು ಮಾಡ್ತಿದ್ದಾರೆ, ಎಲ್ಲಿಂದ ಅದಕ್ಕೊಂದು ಕೀ ಫಸ್ಟ್ ಸ್ಟಾರ್ಟ್ ಆಗ್ತಿದೆ ಅನ್ನೋದು ತುಂಬ ಜನಕ್ಕೂ ಗೊತ್ತಾಗಬೇಕಾಗಿದೆ. ಒಂದು ಪರ್ಟಿಕ್ಯುಲರ್ ವೋಟ್ ಬ್ಯಾಂಕ್ನ ನಾವು ಮೆಚ್ಚಿಸೋ ಎಷ್ಟರ ಮಟ್ಟಿಗೆ ಆಗ್ಬಿಟ್ಟಿದೆ ಅಂದರೆ, ಯಾವೊಬ್ಬ ಮುಸಲ್ಮಾನನು ಸಹ ಬಿಜೆಪಿ ವೋಟ್ ಹಾಕಲ್ಲ. ಹೌದು ಹೌದು. ಇದೇ ಜಯನಗರ, ನೀವು ಇದು ಜಯನಗರ ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ ಮೇಲೆ? ಹೌದು. ಓಕೆ, ಜಯನಗರದಲ್ಲಿ ಒಂದಷ್ಟು ವಾರ್ಡ್ ಬೂತ್ಗಳಲ್ಲಿ 900 ವೋಟ್ ಕಾಂಗ್ರೆಸ್ಗೆ ಹೋದರೆ ಒಂದೋ ಎರಡೋ ಬಿಜೆಪಿಗೆ. ಲೈಕ್ ಮುಸಲ್ಮಾನ ಮತಗಳು 99% 100% ಹತ್ರ ಒಂದ್ ಸೈಡ್ ಚುನಾವಣೆಗಳು ಆಗುವಂತ ಸನ್ನಿವೇಶಗಳು ಏನ್ ಇಂಡಿಕೇಟ್ ಮಾಡುತ್ತೆ ಅಂತ? ಲೈಕ್ ಕರಾವಳಿ ಭಾಗ ಬಂದಾಗ ನಾವೆಲ್ಲ ಮಿಸ್ಲೀಡಿಂಗ್ ಇದನ್ನ ಇನ್ಫಾರ್ಮೇಶನ್ ನೀವು ಜನಕ್ಕೆ ಇಂಜೆಕ್ಟ್ ಮಾಡ್ತಾ ಇದ್ರೆ ಆಗುವಂತ ಒಂದು ವ್ಯವಸ್ಥೆಯಲ್ಲಿ ನಮಗೆ ಇದು ತುಂಬಾನೇ ಇಟ್ಸ್ ಅನ್ಫಾರ್ಚುನೇಟ್. ಏನಕ್ಕೆ ಅಂದರೆ, ಈಗ ಮೋದಿ ಅಥವಾ ಎನಿ ಸೆಂಟ್ರಲ್ ಗವರ್ಮೆಂಟ್ ಅಂತ ಇಟ್ಕೊಳ್ಳಿ, ಈಗ ನಾವು ಒಂದು ರೋಡ್ ಹಾಕ್ಸಿದ್ರೆ ಅದರಲ್ಲಿ ಏನು ಬರೀ ಹಿಂದೂಗಳು ಓಡಾಡೋದಾ, ಅಥವಾ ಒಂದು ಪರ್ಟಿಕ್ಯುಲರ್ ಸಹ ಒಕ್ಕಲಿಗರು ಮಾತ್ರ ಓಡಾಡ್ತಾರ? ಎಲ್ಲರಿಗೂ ಓಡಾಡೋಕ್ಕೆ ರೋಡು. ಒಂದು ರೈತರು ಅಂದರೆ ಇದರಲ್ಲಿ ಬರೀ ಹಿಂದೂ ರೈತರಿಗೆ ಮಾತ್ರ ಕಳಿಸ್ತಾರ ದುಡ್ಡನ್ನ? ಅಥವಾ ಎನಿ ಸ್ಕೀಮ್, ಮಹಿಳೆಯರ ಸ್ಕೀಮ್, ಅದರಲ್ಲಿ ಬರೀ ಹಿಂದೂ ಮಹಿಳೆಯರಿಗೆ ಮಾತ್ರ ಇದನ್ನು ಕೊಡಿ, ಮುಸ್ಲಿಮ್ಗೆ ಅಥವಾ ದಲಿತರಿಗೆ ಅಥವಾ ಬೇರೆ ಎಸ್ಸಿ ಎಸ್ಟಿಗೆ ಕೊಡಬಾರ್ದು ಅಂತ ಎಲ್ಲಾದರೂ ಇದೆಯಾ ಎನಿ ಸ್ಕೀಮ್ ನೀವು ತರಬೇಕಾದ್ರೆ? ಧರ್ಮದ ರಾಜಕಾರಣ, ಜಾತಿ ರಾಜಕಾರಣದ ಬಗ್ಗೆ ಅಪೋಸ್ ಮಾಡ್ತೀರಿ, ಈ ತರದ ಬೇಡ. ಹೌದು, ಒಳ್ಳೆಯ ಬೆಳವಣಿಗೆ ಅಲ್ಲ, ಡೆಫಿನೆಟ್ಲಿ ನಾಟ್. ಅದು ಒಳ್ಳೆಯದು ಅಲ್ಲ, ಯಾರೂ ಮಾಡೋಕೆ ಹೋಗಬಾರ್ದು. ಬಟ್ ನೀವು ಒಂದು ಪರ್ಟಿಕ್ಯುಲರ್ ವೋಟ್ ಬ್ಯಾಂಕ್ನ ಅಂತ ಮೆಚ್ಚೋಕೆ ನೀವು ಒಂದು ಕೆಲವೊಂದು ಸ್ಟೆಪ್ಸ್ ತಗೊಳ್ಬೇಕಾದ್ರೆ ಅದನ್ನು ಅಪೋಸ್ ಮಾಡೋದು ಇಟ್ ಬಿಕಮ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ನೀವು ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿನ ಮೆಚ್ಚೋಕೆ, ಆ ಕಮ್ಯುನಿಟಿದವರು ಏನೇ ಒಂದು ಅಪರಾಧ ಮಾಡಿದ್ರೂ ನೀವು ಅದನ್ನು ವಿಚಾರಣೆಗಿನ್ನೂ ಬರ್ತಾ ಇಲ್ಲ, ಮೊದಲೇ ನೀವು ಸಮರ್ಥನೆ ಮಾಡಿದ್ರೆ ಏನು ಸಂದೇಶ ಹೋಗುತ್ತೆ ಜನಕ್ಕೆ ನೀವೇ ಹೇಳಿ. ಯು ಆರ್ ಇಗ್ನೈಟಿಂಗ್ ದ ಫೈರ್, ಒಂಥರ ಆ ಬೆಂಕಿಗೆ ನೀವೇ ತುಪ್ಪ ಸುರಿಸ್ತಾ ಇರೋದು. ನೀವು ಆ ರೀತಿ ಮಾಡಬಾರ್ದು. ಯಾರೇ ಇದ್ರೂ ಕಾನೂನು ವ್ಯವಸ್ಥೆ ಅನ್ನೋದು ಇದೆ, ಅದರ ಪ್ರಕಾರ ನಾವು ಏನೇನು ಕ್ರಮ ತಗೋಬೇಕು ತಗೋಬೇಕು. ನೇರವಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳ್ತಾ ಇದ್ದೀರಿ, ನೀವೇ ಸರ್ಟಿಫಿಕೇಟ್ ಕೊಡಕ್ಕೆ ಹೋಗ್ಬೇಡಿ, ತನಿಖೆಯನ್ನ ಮಾಡಿ. ಸುಮ್ಮನೆ ಅನಿವಾರ್ಯವಾಗಿ ಅನವಶ್ಯಕವಾಗಿ ಒಂದು ಸಮುದಾಯದ ಓಲೈಕೆ ಮಾಡೋ ದೃಷ್ಟಿಯಿಂದ ಈ ರೀತಿಯ ನಿರ್ಧಾರಗಳು ಸರಿಯಲ್ಲ. ಹೌದು, ಸರಿ ಇದ್ರೆ ಸರಿ, ತಪ್ಪಿದ್ರೆ ತಪ್ಪು ಅಂತ ಹೇಳಿ ಕೆಳಕೊಟ್ಟಿದ್ದೀರಿ. ಹೌದು, ಸಾಧ್ಯ ಆಗತ್ತಲ್ಲ, ಇದರಿಂದಾನೆ ಪೋಲರೈಸೇಷನ್ ಹೆಚ್ಚಾಗುತ್ತೆ. ಈ ರೀತಿ ಒಂದು ಮಾಡುವಾಗ ನಾವು ಏನೇ ತಪ್ಪು ಮಾಡಿದ್ರು ನಮ್ಮ ಪರ ಗೌರ್ಮೆಂಟ್ ನಿಂತ್ಕೊಳ್ತಾ ಇದೆ ಅನ್ಬೇಕಾದ್ರೆ, ಯು ಆರ್ ಎನೇಬ್ಲಿಂಗ್ ಕ್ರಿಮಿನಲ್ಸ್. ಎಲ್ಲ ನಾನು ಸಮುದಾಯದವ್ರನ್ನ ಟಾರ್ಗೆಟ್ ಮಾಡಿ ಅಂತ ನಾನು ಎಲ್ಲೂ ಶಿಕ್ಷೆ ಕೊಡಿ. ಹೌದು, ಅದು ಯಾರೇ ಇರಲಿ, ಡೋಂಟ್ ಆಸ್ಕ್. ಅದೇ ನಾನು ಅದೇ ಐ ಆಮ್ ಅಪೋಸ್ ಟೋಟಲಿ ಈ ಜಾತಿದು ಆ ಸಮುದಾಯದ್ದು ಅದರ ಪ್ರಕಾರ ಇಲ್ಲಿಗೆ ಅವ್ರಿಗೆ ಕೊಡಬೇಕು, ಅವ್ರಿಗೆ ಈ ಕ್ಯಾಂಡಿಡೇಟ್ ಅಲ್ಲಿಗೆ ರೆಪ್ರೆಸೆಂಟ್ ಆಗಬಾರ್ದು ಅನ್ನೋದು, ಈ ವ್ಯವಸ್ಥೆ ಫಸ್ಟ್ ಆಫ್ ಆಲ್ ಬದಲಾಗಬೇಕು ಅನ್ನೋದು ನನ್ನ ಪರ್ಸ್ನಲ್ ಒಪಿನಿಯನ್. ಈ ಜಾತಿ ಪ್ರಕಾರ ನಾವು ಇಟ್ಕೊಂಡು ಎಲ್ಲ ಮಾಡಿದ್ರಿಂದಾನೇ ನಮ್ಮ ದೇಶ ಇನ್ನೂ ಥರ್ಡ್ ವರ್ಲ್ಡ್ ಕಂಟ್ರಿ ಅಂತ ನಾವು ಅನ್ನಿಸ್ಕೊಳ್ತಾ ಇರೋದು. ಕರಪ್ಷನ್ಗೆ ದಾರಿ ಮಾಡೋದು ಇದೊಂದೇನೆ ಕಾರಣ. ನಾವು ಜಾತಿ ಮೀರಿ ಧರ್ಮ ಮೀರಿ ರಾಜಕಾರಣ ನಡೀಬೇಕು. ಹೌದು, ಮೆರಿಟ್ ಮೇಲೆ ಇರಬೇಕು ರಾಜಕಾರಣ, ನಾಟ್ ಎನಿಥಿಂಗ್ ಎಲ್ಸ್. ಈಗ ನಾನು ಒಕ್ಕಲಿಗ ನಾನು ಸಿ ಎಂ ಆಗ್ತೀನಿ ಅಂತ ಅದು ನಿಜಾಂಶ ಇದ್ರೂ ನೀವು ಅದನ್ನು ಇಟ್ಕೊಂಡು ಓಪನ್ ಆಗಿ ಬಹಿರಂಗವಾಗಿ ಪ್ರಚಾರ ಮಾಡೋದು ಇದೆಯಲ್ಲ, ಈ ಒಂದು ಈಗ 21ನೇ ಶತಮಾನದಲ್ಲಿ ಇದ್ದೀವಿ ನಾವು. ಇನ್ನೂ ನೀವು ಆ ಹಳೆಯ ಒಂದು ಇದನ್ನು ಇಟ್ಕೊಂಡು ಮಾಡೋದಾದರೆ ಜನಕ್ಕೆ ನೀವು ಯಾವ ರೀತಿ ತಿಳುವಳಿಕೆ ನೀವು ಕೊಡ್ತೀರಾ? ನೀವು ಹೇಳಿ, 2 ವರ್ಷ ಆದ್ಮೇಲೆ ಬಿಟ್ಕೊಡ್ತಾರಂತ ಡಿ ಕೆ ಶಿವಕುಮಾರ್ ಅವ್ರಿಗೆ? ಯಾರು? ಸಿದ್ದರಾಮಯ್ಯನವರು. ಅದು ನೀವು ಅವ್ರನ್ನ ಕೇಳಬೇಕು, ಸಿದ್ದರಾಮಯ್ಯನವ್ರನ್ನ ಕೇಳಿ. ನಗಣ್ಯ, ಅದ್ರ ಬಗ್ಗೆ ಕಾಮೆಂಟ್ ಮಾಡಕ್ಕೆ ಅದರ ಅದು ಅವ್ರ ಪಕ್ಷಕ್ಕೆ ಸಂಬಂಧಪಟ್ಟ ವಿಚಾರ, ಅದರಲ್ಲಿ ಐ ಡೋಂಟ್ ನೀಡ್ ಟು ಕಾಮೆಂಟ್. ನಿಮ್ಮನ್ನ ಈ 14 ಕ್ಷೇತ್ರಕ್ಕೆ ವೋಟಿಂಗ್ ಮುಂಚಿತವಾಗಿ ಸಂದರ್ಶನ ಮಾಡಬೇಕಾಗಿತ್ತು, ಅವಕಾಶ ಸಿಗಬೇಕಾಗಿತ್ತು. ಬಟ್ ಯಾರು ಇನ್ನೂ 14 ಕ್ಷೇತ್ರ ಕರ್ನಾಟಕದಲ್ಲಿ ಬಾಕಿ ಇದೆ,
May 7th ವೋಟಿಂಗ್ ಇದೆ. ನರೇಂದ್ರ ಮೋದಿ ಅವರಿಗೆ, BJPಗೆ, NDAಗೆ ಯಾವ ಕಾರಣಕ್ಕೆ ಕರ್ನಾಟಕದ ಜನ ವೋಟ್ ಹಾಕಬೇಕು, ದೇಶದ ಜನ ವೋಟ್ ಹಾಕಬೇಕು? ದೇಶದಲ್ಲಿ ನಾವು ಈ 10 ವರ್ಷಗಳಲ್ಲಿ ಕಂಡಂಥ ಒಂದು ಪ್ರೋಗ್ರೆಸ್, ಆ ಪ್ರಗತಿ ಏನಿದೆ, ಹಿಂದೆ ಒಂದು 65 ವರ್ಷಗಳಲ್ಲಿ ನಾವು ನೋಡಿಲ್ಲ. ಹಾಗೇ ಇಲ್ಲ ಅಂತ ನಾನು ಹೇಳಲ್ಲ, ಅದು ಸುಳ್ಳಾಗತ್ತೆ. ಆಯಿತು, ಬಟ್ 20 ವರ್ಷದಲ್ಲಿ 30 ವರ್ಷದಲ್ಲಿ ಒಂದೇ ಒಂದು ರೋಡು, ಒಂದು ಮೆಟ್ರೋ, ಒಂದು ಹೈವೇ, ಒಂದು ಏರ್ಪೋರ್ಟ್ ಆಗ್ತಿರೋ ಒಂದು ಟೈಮ್ ಇತ್ತು ನಮ್ಮಲ್ಲಿ. ಈಗ ನೀವು ನೆಟ್ವರ್ಕ್ ಆಫ್ ರೋಡ್ಸ್ ನೋಡಿಕೊಂಡ್ರೆ ಅದರಿಂದ ಏನೇನು ಎಲ್ಲೆಲ್ಲಿಗೆ ಒಂದು ವ್ಯಾಪಾರಕ್ಕಾಗಲಿ, ಇನ್ನೊಂದಕ್ಕಾಗಲಿ, ಒಂದು ರೈತರಿಗಾಗಲಿ ಎಷ್ಟು ಅನುಕೂಲ ಆಗುತ್ತೆ. ಅದರಿಂದ ಯಾವ್ಯಾವ ಕ್ಷೇತ್ರ, ಒಂದು ರೋಡ್ ಅಂದರೆ ಇಟ್ಸ್ ನಾಟ್ ಜಸ್ಟ್ ಒಂದು ಗಾಡಿ ಹೋಗುವಂಥ ವ್ಯವಸ್ಥೆ ಅಲ್ಲ. ಅದರಿಂದ ಪರಿಣಾಮ ಎಕನಾಮಿಕಲಿ ಯಾರ್ಯಾರಿಗೆಲ್ಲ ಲಾಭ ಆಗುತ್ತೆ ಅಂತ ನಾವು ನೋಡ್ಕೊಳ್ಳೋದು. ಇದು ಬರೀ ಒಂದು ಉದಾಹರಣೆ. ಆಲ್ರೌಂಡ್ ಡೆವಲಪ್ಮೆಂಟು, ಎಲ್ಲರ ಒಂದು ಹಿತವನ್ನು ದೃಷ್ಟಿಯಲ್ಲಿಟ್ಕೊಂಡು ನಿಸ್ವಾರ್ಥವಾಗಿ ರಾಜಕಾರಣ ಮಾಡೋರಂದರೆ ಅದು ನರೇಂದ್ರ ಮೋದಿ ಅವರು, ಅವರ ನೇತೃತ್ವದ BJP ಪಕ್ಷ. ಸೊ ಹಾಗಾಗಿ ಇನ್ನು ನೀವು ಉಳಿದವ್ರಿಗೆ ನೀವು ಕಂಪೇರ್ ಮಾಡಿಕೊಂಡ್ರೆ ನಾವು ಯಾವಾಗಲೂ ಬೆಸ್ಟ್ ಯಾವುದು ಅಂತಲೇ ನಾವು ಚೂಸ್ ಮಾಡ್ಕೋಬೇಕು. ನೀವು ಅವ್ರಿಗಿಂತ ಬೆಟರ್ ಲೀಡರ್ ಇದ್ದಾರೆ, BJPಗಿಂತ ಬೆಟರ್ ಪಕ್ಷ ಇದೆ ಅಂದರೆ ನೀವು ಧಾರಾಳವಾಗಿ ಅದನ್ನು ಆಯ್ಕೆ ಮಾಡ್ಕೋಬೋದು. ಬಟ್ ಅಟ್ ಪ್ರೆಸೆಂಟ್ ನಮಗಿರೋ ವ್ಯವಸ್ಥೆಯಲ್ಲಿ ಯಾರೂ ಒಂದು ದೂರದಲ್ಲೂ ಕಾಣ್ತಿಲ್ಲ ನಮಗೆ. ನರೇಂದ್ರ ಮೋದಿ ಅವರಿಗೆ ಅವರ ಅರ್ಹತೆ, ಯೋಗ್ಯತೆಗೆ, ಅವರ ಕೆಪಾಸಿಟಿಗೆ, ಅವರ ಲೀಡರ್ಶಿಪ್ಗೆ ಹತ್ತಿರದಲ್ಲೂ ಕೂಡ ಯಾರೂ ಇಲ್ಲ ವಿಪಕ್ಷಗಳಲ್ಲಿ. ಖಂಡಿತ ಇಲ್ಲ. ಆ ಕಾರಣಕ್ಕೆ ಮೋದಿ ಮತ್ತೊಮ್ಮೆ ಅಂತ ಹೇಳ್ತೀವಿ. ನೀವು 5 ವರ್ಷ ಸಂಸತ್ತಲ್ಲಿ ಅವ್ರ ಜೊತೆ ಸದನದಲ್ಲಿ ಭಾಗಿಯಾಗಿದ್ದೀರಿ, ಅದರಿಂದ ನೋಡಿದಿರಿ. BJP ಬೆಂಬಲಿತ, ಬೆಂಬಲ ಕೊಟ್ಟಿದ್ರು, ಅವ್ರು ಕ್ಯಾಂಡಿಡೇಟ್ ಹಾಕಿಲ್ಲ ಮಂಡ್ಯದಲ್ಲಿ. ಬಹಳಷ್ಟು ಬಿಲ್ಗಳಿಗೆ, ಎಲ್ಲ ಬಿಲ್ಗಳಿಗೂ ನೀವು ಸಪೋರ್ಟ್ ಮಾಡಿದಿರಿ. ನೀವು ಕಂಡಂತೆ ಮೋದಿ ನಿಮ್ಗೆ ಇಷ್ಟ ಆಗಿದೆಯೇನು ನರೇಂದ್ರ ಮೋದಿ ಅವರಲ್ಲಿ? ಅವರು ಯಾವುದೇ ಈ ಒಂದು ಎಲೆಕ್ಷನ್ ಗೆಲ್ಲಬೇಕು ಅಂತ ಇಟ್ಕೊಂಡು ಮೈಂಡಲ್ಲಿ ಯಾವುದೇ ಒಂದು ಸ್ಟೆಪ್ ತಗೊಳ್ಳಲ್ಲ ಅವರು. ಯಾವುದೇ ಒಂದು ಕ್ರಮ ಅವರು, ಅರೆ ಇದನ್ನು ನಾನು ಮಾಡಿದ್ರೆ ಮುಂದಿನ ಎಲೆಕ್ಷನ್ಗೆ ನನಗೇನಾದರೂ ಪ್ರಾಬ್ಲಮ್ ಆಗುತ್ತಾ ಅಥವಾ ಒಳ್ಳೇದಾಗತ್ತಾ ಅನ್ನೋ ರೀತಿಯಲ್ಲಿ ಕೆಲಸ ಮಾಡಲ್ಲ. ಈ ಪರ್ಟಿಕ್ಯುಲರ್ ಸ್ಕೀಮಿಂದ ಎಷ್ಟು ಜನಕ್ಕೆ ಲಾಭ ಆಗುತ್ತೆ, ಯಾರ್ಯಾರು ಇದರಿಂದ ಅವರ ಜೀವನದಲ್ಲಿ ಒಂದು ಬದಲಾವಣೆಯನ್ನು ನಾವು ತರ್ಬೋದು ಅನ್ನೋವಂಥ ಯೋಚನೆ ಅವ್ರದ್ದು. ಇದು ನಾನು ಸುಳ್ಳು ಅಥವಾ ಯಾರನ್ನೋ ಒಂದು ಪ್ರೈಸ್ ಮಾಡಬೇಕು ಅಂತ ನಾನು ಹೇಳ್ತಿಲ್ಲ, ಪ್ರತ್ಯಕ್ಷವಾಗಿ ನಾನು ನೋಡಿರೋದು. ಇನ್ಫ್ಯಾಕ್ಟ್ ನಿಮಗೊಂದು ವಿಷಯ ತಿಳಿದಿರಲಿ, ಈ ಎಲೆಕ್ಷನ್ಗೆ BJP ಅವರು ಒಂದು ಮ್ಯಾನಿಫೆಸ್ಟೋ, ಪ್ರಣಾಳಿಕೆಯನ್ನು ರಿಲೀಸ್ ಮಾಡ್ತಾರೆ. ಅದನ್ನು ಅವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಾರೆ. ಅದರಲ್ಲಿ ಪರ್ಟಿಕ್ಯುಲರ್ಲಿ ಮೋದಿ ಅವರು ಹೇಳಿರೋ ಡೈರೆಕ್ಷನ್ ಏನು ಅಂತ ಅಂದರೆ, ನಾವು ಯಾವ ಒಂದು ಪ್ರಾಮಿಸ್ನ ಡೆಲಿವರ್ ಮಾಡೋಕ್ಕಾಗತ್ತೋ ಅದನ್ನು ಮಾತ್ರ ಹಾಕಿ ನೀವು ಅಂತ ಹೇಳ್ತಾರೆ. ಅಂದರೆ ಎಲೆಕ್ಷನ್ ಬಂತು, ನಾವು ಗೆಲ್ಲೇಬೇಕು, ಬೇಕಾಗ್ಬಿಟ್ಟು ಏನು ಬೇಕಾದರೂ ನಾವು ವಾಗ್ದಾನ ಮಾಡೋಣ, ಆಮೇಲೆ ಮುಂದಕ್ಕೆ ನೋಡ್ಕೊಳ್ಳಿ, ಗೆದ್ದ ಮೇಲೆ ಯಾರು ಏನು ಕೇಳ್ತಾರೆ, ಏನೋ ಒಂದು ಹೇಳಿ ಸಂಭಾಳಿಸ್ಕೋಬೋದು ಅನ್ನೋವಂಥ ಮನಸ್ತತ್ವ ಅವರಲ್ಲಿಲ್ಲ. ಜನಕ್ಕೆ ಒಳ್ಳೇದು ಮಾಡಬೇಕು, ಆದರೆ ಏನು ಮಾಡೋಕ್ಕಾಗತ್ತೆ ಅದನ್ನು ಮಾತ್ರ ನಾವು ಹೇಳಬೇಕೇ ಹೊರತು ಎಲೆಕ್ಷನಲ್ಲೂ ನಾವು ಸುಳ್ಳು ಹೇಳಬಾರ್ದು ಅನ್ನೋವಂಥ ಒಂದು ಆಟಿಟ್ಯೂಡ್ ಅವ್ರದ್ದು. ಎಲ್ಲಿ ಸಿಗುತ್ತೆ ನಿಮ್ಗೆ ಅದು ರಾಜಕಾರಣದಲ್ಲಿ? ಈ ಟೈಮಲ್ಲಿ ನಾನು ಮೊದಲೇ ಪ್ರವೇಶ ಮಾಡ್ತೀನಿ ಮೇಡಮ್. ನೀವೊಂದು ಮಾತು ಹೇಳಿದ್ರಿ, ಆಗುವಂಥದ್ದು ಮಾತ್ರ ಮ್ಯಾನಿಫೆಸ್ಟೋದಲ್ಲಿ ಹಾಕಿ, ಹೌದು, ಇಲ್ಲ ಅದು ಹಾಕ್ಬೇಡಿ, ಏನೋ ನಿಲ್ಲುವವ್ರದ್ದು ಅಂತ. ರಾಮ್ ಮಂದಿರ ಕಟ್ತೀವಿ ಅಂತ ಹೇಳಿದ್ರು, ಯಾರು ನಂಬಕ್ ರೆಡಿ ಇರಲಿಲ್ಲ, ಹೌದು, ಕಟ್ಬಿಟ್ರು. ಈಗ ಒಂದು ದೇಶ ಒಂದು ಚುನಾವಣೆ ಬೇರೆ, ಅದನ್ನ ಇದೆ ಒಂದಷ್ಟು ಕಠಿಣ ಕಾನೂನುಗಳನ್ನು, ಲೈಕ್ ಏನೇನು ದೇಶ ಅಭಿವೃದ್ಧಿ ಲೆಕ್ಕಾಚಾರಕ್ಕೆ ಬೇಕು ಅವೆಲ್ಲ ಮಾಡ್ತಾ ಇದ್ದಾರೆ. ಯೂನಿವರ್ಸ್ ಯೂನಿಫಾರ್ಮ್ ಸಿವಿಲ್ ಕೋಡ್ ನಿಮ್ಮ ಪ್ರಕಾರ ನೆಕ್ಸ್ಟ್ 5 ಇಯರ್ಸ್ ಅಲ್ಲಿ ಮಾಡ್ತಾರದನ್ನ ಅವರು? ಖಂಡಿತ ಮಾಡ್ತಾರೆ. ಈಗ ನೀವು ಲಾಸ್ಟ್ ಮ್ಯಾನಿಫೆಸ್ಟೋ ತಗೊಂಡು ನೋಡಿ, ಅದರಲ್ಲಿ ಇರೋದನ್ನ 99% ಡೆಲಿವರ್ ಮಾಡಿದ್ದಾರೆ. 99% ಯಾವುದೇ ನೀವು ಪಕ್ಷ ಈವರೆಗೂ ಮ್ಯಾನಿಫೆಸ್ಟೋಲಿ ಇರೋದನ್ನ ಡೆಲಿವರೆನ್ಸ್ ಅಲ್ಲಿ ಇಷ್ಟು ಸಕ್ಸಸ್ ಯಾವ ಪಕ್ಷಕ್ಕೂ ಸಿಕ್ಕಿಲ್ಲ. ಅಂದರೆ ಅವರು ಅದನ್ನು ಮೈಂಡಲ್ಲಿ ಇಟ್ಕೊಂಡು ಈಗಾಗಲೇ ನೆಕ್ಸ್ಟ್ 100 ಡೇಸ್ಗೆ ಮಿನಿಸ್ಟರ್ಸು ಏನೇನು ಮಾಡಬೇಕು, ಏನೇನು ಮಾತಾಡಬೇಕು ಅನ್ನೋದು ಆಲ್ರೆಡಿ ಅಲ್ಲಿದೆ ಅವರಲ್ಲಿ. ವಾವ್, ಹಾ, ಆಲ್ರೆಡಿ ಟಾಸ್ಕ್ ಕೊಟ್ಬಿಟ್ಟಿದ್ದಾರೆ. ಸರ್ಕಾರ ಬರುತ್ತೆ ಈಗ, ಹಿಟ್ಟಿಂಗ್ ದ ಗ್ರೌಂಡ್ ರನ್ನಿಂಗ್ ಅಂತಾರಲ್ಲ, ನಡ್ಕೊಂಡು ಆಮೇಲೆ ವಾರ್ಮ್ ಅಪ್ ಆಗಿ ಆಮೇಲೆ ಓಡೋದಲ್ಲ, ಅವ್ರು ಓಡ್ತಾನೆ ಇಳಿತಾರೆ ರೋಡ್ಗೆ. ಅಂದರೆ ಆ ಸ್ಪೀಡಲ್ಲಿ ಹೋಗುತ್ತೆ ಇನ್ನು ಮುಂದೆ ಗೌರ್ಮೆಂಟ್ ಕೆಲಸ. ಅದು ನಿಜವಾಗ್ಲು ಅದ್ಭುತ ಅವರು ಮಾಡೋ ರೀತಿ ಇದೆಯಲ್ಲ, ಸ್ಟೈಲ್ ಆಫ್ ಫಂಕ್ಷನಿಂಗ್, ಅದು ನೀವೆಲ್ಲೂ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಎನರ್ಜಿ ನೋಡಿ, 73-74 ಇಯರ್ಸ್ಗೆ ಎಷ್ಟು ಕಡೆ ಓಡಾಡಿ, ಎಷ್ಟು ಕ್ಯಾಂಪೇನ್, ಎಷ್ಟು ರ್ಯಾಲಿ ಮಾಡ್ತಿದ್ದಾರೆ ಅವ್ರು, ಎಷ್ಟು ಗಂಟೆ ಒಂದು ದಿನದಲ್ಲಿ ಈ ವರ್ಕ್ಸ್ ಅನ್ನೋದು ಅಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅಂದರೆ
ದೇರ್ ಇಸ್ ಸಮಥಿಂಗ್ ಇನ್ ಹಿಮ್, ಆ ಎನರ್ಜಿಗೆ ಆ ಒಂದು ಅವ್ರನ್ನ ಮೋಟಿವೇಟ್ ಮಾಡ್ತಿರೋದೇ ಅವ್ರು ಮಾಡ್ತಿರೋ ಒಂದು ಸೇವೆ. ಅವ್ರಿಗೇನು ಕರಪ್ಷನ್ ಇದೆಯಾ, ಅಥವಾ ಫ್ಯಾಮಿಲಿ ಪಾಲಿಟಿಕ್ಸ್ ಮಾಡ್ತಾರಾ, ಅಥವಾ ಅವರವ್ರನ್ನ ಏನಾದರೂ ಒಳ್ಳೆ ಒಳ್ಳೆ ಹುದ್ದೆಗಳಲ್ಲಿ ತಂದು ಕೂರಿಸ್ತಾ ಇದ್ದಾರೆ, ಏನೂ ಇಲ್ಲವಲ್ಲ. ಸೊ ಅವ್ರ ಉದ್ದೇಶ ಏನು, ಹಂಗಾದರೆ ಏನು ಕೆಲಸ ಮಾಡಬೇಕು, ಏನು ಎಲೆಕ್ಷನ್ ಅಂತ ಬಂದ ತಕ್ಷಣ ಇಷ್ಟು ಓಡಾಡಿ ಗೆಲ್ಲಿಸೋ ಒಂದು ಪ್ರಯತ್ನ ಮಾಡಬೇಕು. ಈಗ ನೋಡಿ 400 ಅಂತ ಅವ್ರು ಏನಕ್ಕೆ ಹೇಳ್ತಾ ಇದ್ದಾರೆ, 400 ಅಬ್ಕಿ ಬಾರ್ 400 ಅಂತ ಹೇಳ್ತಾರೆ. ಅಂದರೆ 400 ಏನೋ ಅವ್ರ ಪ್ರತಿಷ್ಠೆಗಲ್ಲ ಅವ್ರು ಕೇಳ್ತಾ ಇರೋದು. ಅಂಥ ಒಂದು ಸ್ಟ್ರಾಂಗ್ ಗೌರ್ಮೆಂಟ್ ಬಂದಾಗ ಈಗ ಅವ್ರು ಹೇಳ್ತಾರೆ, ಬರೀ ಒಂದು ಬುಲೆಟ್ ಟ್ರೈನ್ ಅಲ್ಲ, 4 ಕಡೆ ಬುಲೆಟ್ ಟ್ರೈನ್ ಮಾಡಿಸ್ತೀವಿ, ಆಲ್ 4 ಡೈರೆಕ್ಷನ್ಸು, ಉತ್ತರ ದಕ್ಷಿಣ ಪಶ್ಚಿಮ ಎಲ್ಲ ಕಡೆನೂ ನಾವು ಮಾಡ್ತೀವಿ ಅನ್ನೋದು. ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ದೇಶನ, ಒಂದು ಈಗ ನಾವು ಜಪಾನಲ್ಲಿ ನೋಡ್ತೀವಿ ಅಥವಾ ಜರ್ಮನಿಯಲ್ಲಿ ನೋಡ್ತೀವಿ, ನಾಳೆ ದಿನ ನಮ್ಮ ದೇಶದಲ್ಲಿ ಅದನ್ನು ನಾವು ಯಾಕೆ ಸ್ವಾಗತ ಮಾಡಬಾರ್ದು? ರಾಜಕಾರಣ ಅನ್ನೋವಂಥ ಒಂದು ಕೆಟ್ಟ ಒಂದು ರೀಸನ್ ಇಟ್ಕೊಂಡು ನಮ್ಮ ದೇಶಕ್ಕೆ ಆಗೋ ಒಳ್ಳೆಯದನ್ನು ನಾವು ಯಾವತ್ತೂ ನಾವು ದೂರ ಮಾಡ್ಕೋಬಾರ್ದು. ಈಗ ನಾವು ಆವತ್ತಿನ ಕಾಲಕ್ಕೆ ಇರ್ತೀವೋ ಬಿಡ್ತೀವೋ ಅದು ಬೇರೆ ವಿಚಾರ. ನಮ್ಮ ಮುಂದಿನ ಜನ್ರೇಷನ್ಸ್ಗೆ ವಾಟ್ ಕೈಂಡ್ ಆಫ್ ಕಂಟ್ರಿ ವಿ ವಾಂಟ್ ಟು ಬಿಲ್ಡ್ ಆ್ಯಂಡ್ ಲೀವ್, ನಾವು ಬಿಟ್ಟು ಹೋಗಬೇಕು ಅಂಥ ಒಂದು ಒಂದು ಸೊಸೈಟಿನ ನಾವು, ಅದನ್ನು ಅವರು ಆಲ್ ರೌಂಡೆಡ್ ಇದರಲ್ಲಿ ಮಾಡ್ತಿದ್ದಾರೆ. ಒಂದು ಕಡೆ ಸಾಂಸ್ಕೃತಿಕವಾಗಿ ಅಥವಾ ಧಾರ್ಮಿಕವಾಗಿ ನಮ್ಮ ರೂಟ್ಸ್ ಏನಿದೆ ಅದನ್ನು ಅವರು ತೋರಿಸ್ಕೊಡ್ತಾ ಇದ್ದಾರೆ. ಈಗ ರಾಮ ಮಂದಿರ 500 ವರ್ಷಗಳ ಒಂದು ಹೋರಾಟ, ಯಾರು ಅಂದ್ಕೊಂಡ್ರು ಅದಾಗತ್ತೆ ಅಂತ ಅದನ್ನು ಮಾಡಿ ತೋರಿಸಿಲ್ವಾ? ಕಾಶ್ಮೀರ ತಮ್ಮ ದೇಶದಿಂದ ದೂರ ಹೊರಟೇ ಹೋಯಿತು ಅಂತ ನಾವಿದ್ವಿ, ಈಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಅದು. ಎಲ್ಲ ಒಂದು ಟೂರಿಸ್ಟ್ ಸ್ಪಾಟ್, ಮತ್ತೆ ಅಷ್ಟು ವೈಭವ ಕಾಶ್ಮೀರಲ್ಲಿ ನಾವು ಕಾಣ್ತಾ ಇದ್ವಿ. ಅಷ್ಟು ಒಳ್ಳೆ ಡೆವಲಪ್ಮೆಂಟ್ ಆಗ್ತಾ ಇದೆ ಅಲ್ಲಿ, ಟ್ರೇಡ್ಸು, ಹೋಟೆಲಿಯರ್ಸ್ ಎಷ್ಟು ಸಂತೋಷವಾಗಿದ್ದಾರೆ. ಈಗ ಎಲ್ಲ ಕಡೆಯಿಂದ ಟೂರಿಸಮ್ ಡೆವಲಪ್ ಆಗಿದೆ. ಎಲ್ಲಿದೆ ಟೆರರಿಸಮ್ ಈಗ? ಸೊ ಡೆವಲಪ್ಮೆಂಟಿಂದ ಅವರು ಎಲ್ಲ ರೀತಿಯ ಸಮಸ್ಯೆಗಳನ್ನ ಬಗೆಹರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಮೋದಿ ಅವರು. ಅವ್ರಕ್ಕಿಂತ ಇನ್ ಯಾವ ಆಯ್ಕೆ ಬೇಕು ನಮಗೆ? ನನಗೀಗ ಅರ್ಥ ಆಯಿತು ಯಾಕೆ ಸುಮಲತಾ ಅವರು BJP ಸೇರ್ಪಡೆ ಆದರು, ಯಾವ ಕಾರಣಕ್ಕೆ ಮತ್ತೆ ಮೋದಿ ಪ್ರಧಾನಿ ಆಗಬೇಕು ಅಂತ ಹೇಳ್ತಾರೆ. ನಿಮ್ಮ ಪ್ರತಿಯೊಂದು ಮಾತನ್ನು ಕೂಡ ಅಬ್ಸರ್ವ್ ಮಾಡ್ತಿದ್ದೆ. ಬಾಯಿ ಮಾತಿಗೆ ಹೇಳೋದು ಬೇರೆ, ಮನಸ್ಸಿಂದ ಹೇಳೋದು ಬೇರೆ. ಮನಸ್ಸಿಂದ ಮೋದಿ ಯಾಕೆ ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅಂತ ಹೇಳಿದ್ರಿ ಫೈನಲ್ ಇದು. 5 ಯಾವುದೇ ಪಕ್ಷದ ಚಿಹ್ನೆ ಇಲ್ಲದೆ ಚುನಾವಣೆ ಮಂಡ್ಯ ಜನ ಗೆಲ್ಲಿಸಿದ್ರು, ಮಂಡ್ಯ ಜನ ಆಯ್ಕೆ ಮಾಡಿದರು. 5 ನೀವು ನಿಮ್ಮದೇ ದಾಟಿಯಲ್ಲಿ ಕೆಲಸ ಮಾಡಿದ್ರಿ. ನಾನು ಭಾಳಷ್ಟು ಬಾರಿ ಕೇಳಿದೆ, ನೀವು ಪ್ರಸಪ್ಪ ಮಾಡಿದ ಲಾಸ್ಟ್ ಇಂಟರ್ವ್ಯೂಲ್ಲಿ ನಾನು ಹೇಳಿದೆ ಜನಗಳ ಜೊತೆ ಹೋಗಬೇಕು ಮದುವೆ ಕಾರ್ಯಕ್ರಮ ಅವು ಇವು ಅಂತ ಹೇಳಿದ್ರಿ. ಶಿವು ಒಬ್ಬ MP ಅಂದರೆ ಏನು ಅನ್ಕೊಂಡಿದ್ದೀರಿ? ನಿನ್ನ ದಾಟಿಲಿ ಹೇಳಿದ್ರೆ ಬರೀ ಮದುವೆ ಕಾರ್ಯಕ್ರಮಕ್ಕೆ ಹೋಗೋದಲ್ಲ, ಒಬ್ಬ ಸಂಸದೆಯಾಗಿ ಮಾಡೋ ಕೆಲಸ ನಾನು ಮಾಡಿದ್ದೀನಿ, ಒಬ್ಬ ಸಂಸದೆಯಾಗಿ ಮಾಡೋ ಕೆಲಸಗಳನ್ನ ನಾನು ಪೂರೈಸಿದ್ದೀನಿ, ಆ ದಿಸಲ್ಲಿ ಖುಷಿ ಇದೆ ಅಂತನೋದು ನೀವು ಒಂದ್ಸರಿ ಪ್ರಸ್ತಾಪ ಮಾಡಿದ್ದೀನಿ. ಐ ಅಗ್ರಿ. ವಾಟ್ ನೆಕ್ಸ್ಟ್? ನೋಡಿ ಈಗ ನೀವು ಹೇಳಿದ್ರಲ್ಲ, ಈಗ ಹೋಗ್ತೀನಿ ಮದುವೆಗಳಿಗೆಲ್ಲ, ಯಾಕಂದ್ರೆ ಈಗ ನನಗೆ ಐ ಆಮ್ ನಾಟ್ MP, ನಾನು ಆಸ್ ಅ ಮಂಡ್ಯ ಜಿಲ್ಲೆಯ ಸೊಸೆ. ನಾನು ಆ ರೀತಿಯಲ್ಲಿ ನಾನು ಎಲ್ಲ ಕಡೆ ಓಡಾಡ್ತೀನಿ ಫ್ರೀಯಾಗಿ, ಎಲ್ಲರ ಜೊತೆಯಲ್ಲಿ ನಾನು ಆ ಟಚ್ಚಲ್ಲಿ ಇರ್ತೀನಿ, ನಾನು ಖುಷಿಯಾಗಿರ್ತೀನಿ. ಬಟ್ MP ಅಂತ ಬಂದಾಗ ಐ ವಾಂಟೆಡ್ ಟು ಸೆಟ್ ಅನ್ ಎಕ್ಸಾಂಪಲ್ ಕಾನ್ಷಿಯಸ್ಲಿ, ಅಂದರೆ ಬೇಕು ಅಂತಲೇ ನಾನು ಆ ಒಂದು ಇದನ್ನು ನಿರ್ಧಾರ ನಾನು ತಗೊಂಡಿದ್ದು. ಎಲ್ಲ ಪೊಲಿಟಿಷಿಯನ್ಸ್ ಥರ ನಾವು ಬರೀ ಮದುವೆ, ನಾಮಕರಣ, ಸಾವು ಇದಕ್ಕೆ ಅಟೆಂಡ್ ಮಾಡಿ ಏನೋ ಒಂದು ಸಂಪಾದನೆ ಮಾಡೋದು ಬೇಡ. ಮುಂದಿನ ಈಗ ಇಮ್ಮಿಡಿಯೇಟ್ಲಿ ನಿಮಗೆ ತಕ್ಷಣಕ್ಕೆ ಅದರ ಬೆಲೆ ಗೊತ್ತಾಗದೆ ಇದ್ರೂ ಮುಂದಕ್ಕೆ ಆ ಒಂದು ನಾನು MP ಆಗಿ ನಾನು ಯಾವ ರೀತಿ ಕೆಲಸ ಮಾಡಿದ್ದೀನಿ ಅಥವಾ ಏನು ನನ್ನ ಕೊಡುಗೆ ಇತ್ತು, ಸಾಧನೆ ಇತ್ತು ಅನ್ನೋದು ಜನಕ್ಕೆ ಅರ್ಥ ಆಗುತ್ತೆ ಅನ್ನೋ ವಿಶ್ವಾಸ ನನಗಿದೆ. ಯಾವ ಜವಾಬ್ದಾರಿ, ರಾಜ್ಯಸಭೆನ ಏನು ಕತೆ, ವಾಟ್ ನೆಕ್ಸ್ಟ್ ಅನ್ನೋ ಒಂದಿದ್ದು ಯಾಕೆಂದರೆ ಭಾಳ ಜನಕ್ಕೆ ಕುತೂಹಲ ಸುಮಲತಾ ಅವರು ರಾಜಕಾರಣದಲ್ಲಿ ಮುಂದೇನು ಮಾಡ್ತಾರೆ ಅಂತ. ಅಲ್ಲ ನನಗೂ ಏನಾದ್ರು ಅಶ್ಯೂರೆನ್ಸ್ ಇಲ್ಲ, ಇಲ್ಲ ನಿರೀಕ್ಷೆ ಇಲ್ಲ, ನಾನು ಆ ರೀತಿ ಅಶ್ಯೂರೆನ್ಸು ಕೇಳಲಿಲ್ಲ, ಆ ಥರ ಕೇಳೋ ಅಭ್ಯಾಸ ನನಗಿಲ್ಲ. ಐ ಹ್ಯಾವ್ ಲಾಟ್ ಆಫ್ ಸೆಲ್ಫ್ ರೆಸ್ಪೆಕ್ಟ್ ಆ್ಯಂಡ್ ಪ್ರೈಡ್. ನಾನು ಯಾವುದೇ ಕಂಡೀಷನ್ ಇದು ನಾನು ಬೇಕು ಅದು ಹಂಗಿದ್ರೆ ಇದನ್ನು ಮಾಡ್ತೀನಿ ಅನ್ನೋ ಹೇಳೋ ಅಭ್ಯಾಸ ನನಗಿಲ್ಲ. ನಾನು ರೆಸ್ಪೆಕ್ಟ್ ನಾನು ಬೇಕು ಪಾರ್ಟೀಲಿ, ಯು ಹ್ಯಾವ್ ಟು ಗಿವ್ ಮೀ ಮೈ ಡ್ಯೂ ರೆಸ್ಪೆಕ್ಟ್. ನಾನು ಏನೇನು ಮಾಡಿಕೊಂಡು ಆಮೇಲೆ ನಿಮ್ಮ ಪಾರ್ಟಿಗೆ ಸೇರಿದ್ದೀನಿ ಅನ್ನೋವಂಥ ಅಪ್ರಿಸಿಯೇಷನ್ ಬೇಕು, ಅದು ಇದ್ದೇ ಇದೆ ನನಗೆ. ನಿಮ್ಗೆ ಆ BJP ಪಕ್ಷದಲ್ಲಿ ಆ ಗೌರವ ಸ್ಥಾನಮಾನ ಸಿಗ್ತದೆ? ಹೌದು ಖಂಡಿತ, ದೇ ವಿಲ್ ಹ್ಯಾವ್ ಸಮ್ ಐಡಿಯಾ. ಅವರು ಯಾವುದನ್ನು ಬೇರೆಯವ್ರ ಥರ ಒಂದು ಪ್ರಾಮಿಸ್ ಮಾಡೋದು ಅಥವಾ ಇಂಥದ್ದು ಅಥವಾ ಒಂದು ನೆಗೋಷಿಯೇಷನ್ ಮಾಡಿ ಆ ರೀತಿ ಮಾಡಲ್ಲ.
ಬಟ್ ಯಾರ್ಯಾರಿಗೆ ಏನು ಬೆಲೆ ಕೊಡಬೇಕು ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಸೊ ಐ ಹ್ಯಾವ್ ನೋ, ನಾನೇನೋ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಪಾರ್ಟಿನ ಸೇರ್ತಾ ಇಲ್ಲ. ಐ ವಾಂಟ್ ಟು ಡೂ, ನಾನು ಹೇಳಿದ್ನಲ್ಲ ಮೋದಿ ಅವರು ಅವರ ಒಂದು ಲೀಡರ್ಶಿಪ್ ಪ್ರೈಮ್ ಮಿನಿಸ್ಟರ್ ಮತ್ತೆ ಆಗಬೇಕು, ಅದು ನನ್ನ ಆ್ಯಕ್ಚುಲಿ ಎಕ್ಸ್ಪೆಕ್ಟೇಷನ್, ಅದೊಂದೇ. ಸೊ ಐ ವಾಂಟ್ ಟು ಕಂಟ್ರಿಬ್ಯೂಟ್ ಫಾರ್ ದ್ಯಾಟ್ ಅಷ್ಟೇ. ಎಸ್ ಸರ್, ಭಾಳ ಖುಷಿ ಆಯಿತು, ತುಂಬ ಸ್ಪಷ್ಟವಾಗಿ ನೇರವಾಗಿ ದಿಟ್ಟವಾಗಿ ಹೇಳಿದ್ರಿ. ಹೌದು, ಮಂಡ್ಯದಲ್ಲಿ JDS ಪ್ಲಸ್ BJP ಅಂಬರೀಷ್ ಬೆಂಬಲ ಇವೆಲ್ಲವೂ ಸೇರಿದಂಗೆ ಕುಮಾರಸ್ವಾಮಿಯವರು 100% ಗೆಲ್ತಾರೆ, ಕರ್ನಾಟಕದಲ್ಲಿ ದೊಡ್ಡ ನಂಬರ್ ನಿಮ್ಗೆ ಸಿಗುತ್ತೆ, ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಆಗ್ತಾರೆ, ಮತ್ತು ನರೇಂದ್ರ ಮೋದಿಯವ್ರಿಗೆ ಯಾವ ಕಾರಣಕ್ಕೆ ಓಟ್ ಹಾಕಬೇಕು ಎಲ್ಲ ವಿಷಯವನ್ನು ಹೇಳಿದ್ರಿ. ಮುಂದೆ ನಿಮ್ದಿರೋ ರಾಜಕಾರಣ ಭವಿಷ್ಯ ಅಂದಾಗ ನಿಮ್ಮದೇ ಆದಂಥ ಒಂದು ದಾಟಿಲಿ ಉತ್ತರವನ್ನು ಕೊಟ್ರಿ. ನಿರೀಕ್ಷೆಗಳು ಬೇಡಿಕೆಗಳಿದ್ದಾಗ ಲೆಕ್ಕಾಚಾರ ಬೇರೆ, ಅದು ಯಾವುದು ಕೂಡ ನಮ್ಮಲ್ಲಿ ಇಲ್ಲ ಅನ್ನೋ ಮಾತು ಹೇಳ್ತೀರಿ. ಬಟ್ ನಿಮ್ಮ ಮಾತನ್ನು ನಾನು ನೋಡಿದಾಗೆ ನರೇಂದ್ರ ಮೋದಿಯವರ ಸರ್ಕಾರ ಮತ್ತು ಅದರ ಭಾಗಿಯಾಗಿ ನಿಮ್ಗೆ ಇಷ್ಟ ಆಗಿದೆ, ಜೊತೆಗೆ ಮುಂದೆ ಭವಿಷ್ಯ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ಒಳ್ಳೆ ಅಭಿಪ್ರಾಯ ಆಗಿದೆ. ಇದು ಉತ್ತರ ಕರ್ನಾಟಕ ಭಾಗದ ಪ್ರವಾಸ ಆ ಕಡೆ ಕ್ಯಾಂಪೇನ್ ಕೂಡ ಹೋಗ್ತಿದ್ದೀನಿ ನಾಳೆಯಿಂದ, ಒಳ್ಳೇದಾಗಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನಗೆ ಟೈಮ್ ಕೊಟ್ಟು ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಭಾಳಷ್ಟು ಪ್ರಶ್ನೆಗಳು ನಿಮ್ಮ ಮುಂದೆ ಇತ್ತು, ಆ ಪ್ರಶ್ನೆಗಳಿಗೆಲ್ಲರೂ ಕೂಡ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೇನೆ. ಅಧಿಕಾರಕ್ಕಾಗಿ ಎಸ್ ಅಲ್ಲಿ ಸಂಸದ ಸಿಕ್ಕಿಲ್ಲ ಟಿಕೆಟ್ ಅನ್ನೇ ಮತ್ತೊಂದು ಕಡೆ, ಮತ್ತೊಂದು ಮಗನೊಂದು ರಾಜಕೀಯಕ್ಕೆ ಕಾಗಿ ಪಕ್ಷಾಂತರ ಸಿದ್ಧಾಂತ ಆಚೆಚೆ ನಡುವೆ ಇಲ್ಲ, ನಾನು ಇಷ್ಟ ಆಗಿದೆ ನರೇಂದ್ರ ಮೋದಿಯವರ ಕೆಲಸ ಕಾರ್ಯ ಆಡಳಿತ ವೈಖರಿ, ಹಾಗಾಗಿ ನಾನು ಆ ಪಕ್ಷವನ್ನು ಸೇರಿದ್ದೇನೆ. ಜೊತೆಗೆ ಬೇಡಿಕೆ ಇರ್ತದೆ ನಮ್ಗೆ, ಇದನ್ನು ಕೊಟ್ಟಿಲ್ಲ ಅಂದರೆ ಮತ್ತೇನೋ ಕೊಡಬೇಕು ಅಂತ ಅದರ ಬೇಡಿಕೆಯ ಪಟ್ಟಿಯನ್ನಿಡದೆ ನಾನು ರಾಜಕೀಯವಾಗಿ ಮತ್ತು ನನ್ನ ಜೀವನದಲ್ಲಿ ಹೇಗೆ ಬದುಕಬೇಕು ಆ ದಿಸಿಲ್ಲ ನಾನು ಬದುಕ್ತೀನಿ, ಒಳ್ಳೆಯದಾಗುತ್ತೆ ಅನ್ನೋ ವಿಶ್ವಾಸ ಇಟ್ಕೊಂಡು ಮೇಡಮ್ ಭಾಳಷ್ಟು ವಿಷಯನ ಜೊತೆ ಚರ್ಚೆ ಮಾಡೋದಲ್ಲ ನೋಡಿದ್ದೀನಿ. ತಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ TV ಕನ್ನಡಿಗರ ಧ್ವನಿ. ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಒಳ್ಳೆಯದಾಗಿ. ಥ್ಯಾಂಕ್ ಯು.